ಒಂದು ಊರಿನಲ್ಲಿ ದಿಶಾ ಹೆಸರಿನ ಒಂದು ಹುಡುಗಿ ತನ್ನ ತಂದೆ ತಾಯಿ ಜೊತೆಗೇನೆ ಇರ್ತಾ ಇದ್ಲು. ದಿಶಾನ ಅಪ್ಪ ಅಮ್ಮ ವೆಜ್ ಪುಲಾವ್ನ ಅಂಗಡಿಯನ್ನು ಹಾಕಿ ಮಾರ್ತಾ ಇದ್ರು. ದಿಶಾಗೆ ಸುಮಾರು 20 ವರ್ಷ ಆಗಿರಬಹುದು. ಇಡೀ ದಿನ ಅವಳು ಪುಸ್ತಕಗಳಲ್ಲೇ ಇರ್ತಾ ಇದ್ಲು. ಒಂದಿನ ಅವಳ ಅಮ್ಮ ಅನಿತಾ ದಿಶಾ ಹತ್ರ ಹೇಳ್ತಾಳೆ, ನೀನ್ ಇಡೀ ದಿನ ಪುಸ್ತಕಗಳಲ್ಲೇ ಇರ್ತಿರ್ತೀಯ, ಸ್ವಲ್ಪ ಆದ್ರೂ ನಿನ್ ಅಮ್ಮನ್ಗೆ ಸಹಾಯ ಮಾಡೋದ್ರ ಬಗ್ಗೆ ಯೋಚನೆ ಮಾಡು. ಮದ್ವೆ ಆದ್ಮೇಲೆ ಇದೆಲ್ಲ ನಿನ್ ಕೆಲ್ಸಗಾಗುತ್ತೆ. ಇದೆಲ್ಲ ನೀನ್ ಏನ್ ಹೇಳ್ತಾ ಇದೀಯ ಅಮ್ಮ, ಮನೆ ಎಲ್ಲ ಕೆಲ್ಸ ನನಗ್ ಗೊತ್ತಲ್ವಾ? ಮತ್ತೆ ನಾನ್ ನಿಮ್ಮಿಂದ ಅಡ್ಗೆ ಮಾಡಲು ಕಲ್ತಿದ್ದೀನಿ. ಅಪ್ಪ ನಾನ್ ಮಾಡೋ ಅಡ್ಗೆ ಬಗ್ಗೆ ತುಂಬಾನೇ ಹೊಗಳ್ತಿರ್ತಾರೆ, ಅದೆಲ್ಲ ನಂಗ್ ಚೆನ್ನಾಗ್ ಗೊತ್ತು. ಆದ್ರೆ ಇಡೀ ದಿನ ನಿಮ್ ಪುಸ್ತಕದಲ್ಲಿ ಇರೋದ್ರಿಂದ ನಿನ್ಗೇನ್ ಸಿಗುತ್ತೆ? ನೀನೆ ಹೇಳು, ಇವತ್ವರೆಗೂ ಓದಿ ಕಲ್ತಿರೋ ಸ್ತ್ರೀಗೆ ಏನಾದ್ರೂ ಸಿಕ್ಕಿದ್ಯಾ? ಕೊನೆಯಲ್ಲಿ ಮದ್ವೆ ಆದ್ಮೇಲೆ ಅವಳಿಗೆ ಮನೆ ಕೆಲ್ಸನೆ ಮಾಡ್ಬೇಕಾಗುತ್ತೆ. ಹಾಗೆಲ್ಲ ಏನಿಲ್ಲ ಅಮ್ಮ, ನನ್ ಪ್ರತಿದಿನ ಪುಸ್ತಕದಲ್ಲಿ ಇರೋದ್ರಿಂದ ಏನಾದ್ರೂ ಒಂದು ಕಾರಣ ಇರಬಹುದಲ್ವಾ? ಪುಸ್ತಕಗಳು ನಮ್ಗೆ ತುಂಬಾನೇ ಕಲ್ಸ್ಕೊಡುತ್ತೆ ಅಮ್ಮ, ನನ್ ಜೀವನದಲ್ಲಿ ಏನಾದ್ರೂ ಹೊಸ್ತಾಗ್ ಮಾಡ್ತೀನಿ. ದಿಶಾನ ಮಾತುಗಳನ್ನು ಕೇಳಿ ಅನಿತಾ ದಿಶಾಗೆ ಏನೋ ಹೇಳಕ್ ಬಂದ್ಲು. ಅಷ್ಟ್ರಲ್ಲಿ ಅಲ್ಲಿ ಆಗ ದಿಶಾ ತಂದೆ ಬಂದ್ಬಿಡ್ತಾರೆ. ಬಂದು ಹೇಳ್ತಾರೆ, ಅಯ್ಯೋ ನನ್ ಮಗಳು ದೀಕ್ಷಾ ಸರಿಯಾಗಿ ಹೇಳ್ತಿದ್ದಾಳೆ ಅನಿತಾ, ಅವಳು ಓದ್ಲಿ ಬಿಡು. ನಾನು ಅದನ್ನ ಹೇಳಕ್ ಬಂದೇರಿ, ನಾವ್ ಏನಾದ್ರೂ ಮಗಳನ್ನ ಓದಿಸಿ ಕೆಲ್ಸ ಕಳಿಸ್ಬೇಕಾ? ಕೊನೆಯಲ್ಲಿ ಅವಳು ಮದ್ವೆ ಮಾಡಿಸ್ಬೇಕಲ್ವಾ? ಆತರ ಯೋಚನೆ ಮಾಡ್ಬೇಡ ಅನಿತಾ, ಒಂದ್ ವೇಳೆ ದೀಕ್ಷಾ ಚೆನ್ನಾಗಿ ಓದ್ಬಿಟ್ಟು ಬಂದ್ರೆ ಅದರಿಂದ ಎಷ್ಟು ಒಳ್ಳೇದಾಗ್ಬೋದು ಅಂತ ನೀನ್ ಸ್ವಲ್ಪ ಯೋಚನೆ ಮಾಡು. ಗಂಡನಿಗೆ ಒಂದು ತಲೆನೋವು ಹೋದಂಗಾಗತ್ತೆ. ಹೇಗಿದ್ರು ಇವತ್ತಿನ ಕಾಲದಲ್ಲಿ ಹುಡುಗಿರು ಹುಡುಗರಿಗಿಂತ ಕಮ್ಮಿನ? ಅವರು ಹುಡುಗರ ಜೊತೆ ಹೆಜ್ಜೆ ಇಟ್ಟು ಮುಂದುವರಿತಿದ್ದಾರೆ. ಅಪ್ಪ, ನನ್ ಸ್ಕೂಲ್ ಅವರೆಲ್ಲ 2 ದಿನಕ್ಕೆ ಕಾಡಿನಲ್ಲಿ ಟ್ರಿಪ್ ಗೆ ಹೋಗ್ತಾ ಇದ್ದಾರೆ, ನಾನು ಹೋಗಬಹುದಾ? ಆದ್ರೆ ಮ್ಯಾಮ್ 500 ರೂಪಾಯಿ ಕೇಳಿದ್ದಾರೆ. ಮಗಳೇ, ನಿನಗೆ ಯಾವತ್ತೂ ಬೇಡ ಅನ್ನಲ್ಲ, ಆದ್ರೆ ನಿನ್ ಗೊತ್ತು ಇತ್ತೀಚೆಗೆ ನನ್ ಸಂಪಾದನೆ ಎಷ್ಟು ಕಡಿಮೆ ಆಗಿದೆ ಅಂತ. ನಿನ್ ಸ್ಕೂಲ್ ಫೀಸ್ ಕೂಡ ಎಷ್ಟು ಕಷ್ಟದಿಂದ ಕಟ್ತಾ ಇದೀನಿ ಗೊತ್ತಾ? ಟೂರಿಗೆ ಹೋಗ್ಬೇಕು ಅಂತ ಸ್ಕೂಲ್ನವ್ರು ನಿನ್ ಹತ್ರ ಜಾಸ್ತಿ ದುಡ್ಡು ಕೇಳಿದ್ದಾರೆ, ಅದ್ ಕೂಡ ಕಷ್ಟ ಆಗತ್ತೆ, ಯಾಕಂದ್ರೆ ಅಷ್ಟು ದುಡ್ಡು ನನ್ ಹತ್ರ ಇಲ್ಲ. ರಮಣ್ಣ ಮಾತುಗಳನ್ನು ಕೇಳಿ ದೀಕ್ಷಾಗೆ ಬೇಜಾರಾಗುತ್ತೆ. ತನ್ ಮಗಳ ಮುಖದಲ್ಲಿ ದುಃಖವನ್ನು ನೋಡಿ ರಮಣ್ ಹೀಗೆ ಹೇಳುತ್ತಾನೆ, ಆದ್ರೆ ನೀನು ಚಿಂತೆ ಮಾಡಬೇಡ, ನಾನು ಏನಾದ್ರೂ ಮಾಡಿ ಯಾರ ಹತ್ರ ಆದ್ರೂ ಕೇಳಿ ದುಡ್ಡಿನ ವ್ಯವಸ್ಥೆ ಮಾಡ್ತೀನಿ. ರಮಣ್ಣ ಮಾತನ್ನು ಕೇಳಿ ದೀಕ್ಷಾಗೆ ತುಂಬಾನೇ ಖುಷಿ ಆಗುತ್ತೆ. ಇದೇನ್ರಿ, ಈಗ ನೀವು ಮಗಳಿಗೋಸ್ಕರ ದುಡ್ಡನ್ನ ಸಾಲ ಕೂಡ ತಗೋತೀರಾ? ಪರವಾಗಿಲ್ಲ, ನನ್ ಮಗಳು ಚೆನ್ನಾಗಿ ಓದಿದ್ರೆ ಬಹುಶಃ ಅವಳು ದೊಡ್ಡವಳಾದ್ಮೇಲೆ ನಮ್ಮನ್ನು ಚೆನ್ನಾಗಿ ನೋಡ್ಕೋತಾಳೆ, ಏನಂತೀಯ? ಆದ್ರೆ ನಾಳೆ ನಾವು ಅಂಗಡಿಯ ಬಾಡಿಗೆ ಕೂಡ ಕಟ್ಟಬೇಕಲ್ವಾ? ಮರುದಿನ ರಮಣ್ ಇನ್ನೊಂದ್ಸಲ ಅವನ ಅಂಗಡಿನ ತಗೊಂಡು ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಾನೆ. ಮತ್ತೆ ಅವನ ತಲೆಯಲ್ಲಿ ಒಂದೇ ಯೋಚನೆ ಹೋಗ್ತಾ ಇತ್ತು, ಅವನ್ ದುಡ್ಡು ಸಾಲ ಯಾರ ಹತ್ರ ತಗೋಬೇಕು ಅಂತ. ಆಗ ಅವನ್ಗೆ ದೂರದಿಂದ ಊರಿನ ಮುಖ್ಯಸ್ಥರು ಬರೋದ್ ಕಾಣಿಸುತ್ತೆ. ಅವರು ಅವನ ಹತ್ರನೇ ಬರ್ತಾ ಇದ್ರು. ನಮಸ್ತೆ ನಮಸ್ತೆ ಮುಖ್ಯಸ್ಥರೆ. ಅರೆ ಅರೆ, ನಮಸ್ತೆ ನಮಸ್ತೆ ನಮನ್, ಮತ್ತೆ ಹೇಳು ಹೇಗಿದೆಯ ನೀನು, ಬಿಸ್ನೆಸ್ ಹೇಗ್ ನಡೀತಿದೆ? ವ್ಯಾಪಾರ ಯಾಕೋ ಚೆನ್ನಾಗಿ ನಡೀತಿಲ್ಲ ಮುಖ್ಯಸ್ಥರೆ. ಮೊದಲು ಪುಲಾವ್ ಸಂಜೆ ಹೊತ್ತಿಗೆ ಖಾಲಿ ಆಗ್ತಿತ್ತು, ಈಗೇನಂದ್ರೆ ಬೆಳಗ್ಗೆ ಮಾಡಿರೋ ಪುಲಾವ್ ಸಾಯಂಕಾಲ ಆಗೋಷ್ಟರಲ್ಲಿ ಇನ್ನೂ ಹಾಗೆ ಉಳಿದಿರುತ್ತೆ. ಅಲ್ಲ ನಮನ್, ಇವತ್ತಿನ ಜನ ಚೈನೀಸ್ ಫುಡ್ ತಿಂತಾರೆ, ಭಾರತದಲ್ಲಿ ಬೇರೆ ಬೇರೆ ತರದ ತಿಂಡಿ ತಯಾರಿಸ್ತಾರೆ. ಹಾಗಿದ್ರೆ ನಿನ್ ದೇಸಿ ಪುಲಾವ್ ಯಾರು ಬಂದು ತಿಂತಾರೆ ಹೇಳು? ನಮ್ಮೂರು ಈಗ ಮೊದಲಿನ ಥರ ಅಲ್ಲ, ಊರಿನ ಜನರು ಕೂಡ ತುಂಬ ಬದಲಾಗಿದ್ದಾರೆ. ಮುಖ್ಯಸ್ಥರೆ, ನಿಮ್ಮ ಹತ್ರ ನಾನು ಸ್ವಲ್ಪ ಮಾತಾಡಬೇಕಿತ್ತು. ಹಾಂ ಹಾಂ ಹಾಂ, ಹೇಳು ಏನು ಮಾತಾಡಬೇಕಿತ್ತು ಅಂತ. ನಿಮ್ಮ ಹತ್ರ ಸ್ವಲ್ಪ ದುಡ್ಡು ಕೇಳಬೇಕು ಅಂತ ಇದ್ದೆ, ಸ್ವಲ್ಪ ಕಷ್ಟದಲ್ಲಿದ್ದೀನಿ. ನಿನ್ಗೆ ಎಷ್ಟು ದುಡ್ಡು ಬೇಕಾಗಿತ್ತು? ನನಗೆ 2000 ರೂಪಾಯಿ ಅವಶ್ಯಕತೆ ಇತ್ತು. ಅದೇನಂದರೆ ನನಗೆ 1500 ರೂಪಾಯಿ ಅಂಗಡಿ ಬಾಡಿಗೆ ಕೊಡಬೇಕಿತ್ತು, ಆಮೇಲೆ 500 ರೂಪಾಯಿ ಮಗಳು ಸ್ಕೂಲಿಗೆ ಕಟ್ಟಬೇಕಿತ್ತು, ಅದಕ್ಕೋಸ್ಕರ. ಅಯ್ಯೋ, ಹಾಗಾದ್ರೆ ನೀನು ದೀಕ್ಷಾ ಸ್ಕೂಲ್ ಫೀಸ್ ಇನ್ನೂ ಕಟ್ಟೇ ಇಲ್ವಾ? ಮುಖ್ಯಸ್ಥರೇ, ಅದು ನಾನು ಫೀಸ್ ಮೊದಲೇ ಕಟ್ಟಿದ್ದೀನಿ. ಅದೇನಂದ್ರೆ ಸ್ಕೂಲ್ ಕಡೆಯಿಂದ ಮಗಳನ್ನ ಟೂರಿಗೆ ಕರ್ಕೊಂಡು ಹೋಗ್ತಿದ್ದಾರಂತೆ, ಮತ್ತೆ ಮಗಳಿಗೆ ಹೋಗ್ಬೇಕು ಅಂತ ಆಸೆ ಇದೆ. ಆ ಟೂರಿಗೆ ಹೋಗ್ಬೇಕು ಅಂದ್ರೆ ಸ್ಕೂಲ್ನವರು 500 ರೂಪಾಯಿ ಕೇಳ್ತಿದ್ದಾರೆ. ಅಯ್ಯೋ ನಮನ್, ಏನ್ ನಡೀತಾ ಇದೆ ಇತ್ತೀಚೆಗೆ? ಮೊದ್ಲೇ ನಿನ್ ವ್ಯಾಪಾರ ಚೆನ್ನಾಗಿ ನಡೀತಾ ಇಲ್ಲ, ಜೊತೆಗೆ ನಿನ್ ಮನೆ ಬಾಡಿಗೆನು ಕಟ್ಟಬೇಕು. ಹಾಗಿದ್ದಾಗ ನಿನ್ ಮಗಳನ್ನ ಟೂರ್ಗೆ ಕಳಿಸೋ ಅವಶ್ಯಕತೆ ಇದೆಯಾ? ನನ್ ಮಗಳಿಗೆ ಗಿಡ ಮರಗಳಂದ್ರೆ ತುಂಬಾ ಇಷ್ಟ ಮುಖ್ಯಸ್ಥರೆ. ಅವಳು ದಿನಪೂರ್ತಿ ಇದ್ರ ಬಗ್ಗೆನೆ ಪುಸ್ತಕದಲ್ಲಿ ಓದ್ತಾ ಇರ್ತಾಳೆ. ಒಂದ್ ವೇಳೆ ಸಾಯಂಕಾಲದೊಳಗೆ ಅವಳಿಗೆ ದುಡ್ಡು ಕೊಡಕ್ ಆಗದೆ ಇದ್ರೆ ನನ್ ಮಗಳಿಗೆ ತುಂಬಾನೇ ಬೇಜಾರಾಗುತ್ತೆ ಮುಖ್ಯಸ್ಥರೆ. ಮುಖ್ಯಸ್ಥರು ರಮಣ್ಣ ಮಾತುಗಳನ್ನು ಕೇಳಿ ರಮಣ್ಣ ತುಂಬಾ ಚೆನ್ನಾಗಿ ನೋಡ್ತಾ ಇದ್ರು. ಆಗ ಮುಖ್ಯಸ್ಥರ ಸಾಥಿ ಅಭಿಮನ್ಯು ಅಲ್ಲಿಗೆ ಬಂದ್ಬಿಟ್ಟ. ಅಭಿಮನ್ಯು ಸ್ವಭಾವ ಸ್ವಲ್ಪನೂ ಸರಿ ಇರ್ಲಿಲ್ಲ. ಅವನ್ ಮುಖ್ಯಸ್ಥರಿಗೆ ಯಾವಾಗ್ಲೂ ಏನೇನೋ ಹೇಳ್ತಾ ಇದ್ದ. ಅಭಿಮನ್ಯು ಅವರಿಬ್ರು ಮಾತುಗಳನ್ನು ಕೇಳಿಸಿದ್ಮೇಲೆ
ಅಭಿಮನ್ಯು ಮುಖ್ಯಸ್ಥರ ಹತ್ರ ಬಂದು ಹೇಳುತ್ತಾನೆ, ಏನ್ ಯೋಚನೆ ಮಾಡ್ತಿದ್ರಾ ಮುಖ್ಯಸ್ಥರೇ, ಬರೀ 1,000 ರೂಪಾಯಿ ತಾನೆ ಕೊಟ್ಬಿಡಿ, ಏನಿಲ್ಲ ಅಂದ್ರೆ ನಮ್ಮನ ಅಂಗಡಿ ಹೇಗಿದ್ರು 1,000 ರೂಪಾಯಿ ಬೆಲೆ ಬಾಳತ್ತೆ, ಈಗ ನಮನ್ಗೆ ವ್ಯಾಪಾರ ಚೆನ್ನಾಗಿ ನಡೀತಾ ಇಲ್ಲ, ಅವನ್ ಹೆಂಗಿದ್ರು ವಾಪಸ್ ಕೊಡೋದಕ್ ಆಗೋದಿಲ್ಲ ದುಡ್ಡನ್ನ, ಅದ್ರ ಬದಲಾಗಿ ನಾವು ಅವನ ಅಂಗಡಿನೇ ತಗೊಂಡ್ಬಿಡೋಣ, ಕೊನೆಗ್ ನಮ್ಗೆ 8,000 ರೂಪಾಯಿ ಲಾಭ ಸಿಗುತ್ತೆ. ಅಭಿಮನ್ಯುನ ಮಾತುಗಳು ಮುಖ್ಯಸ್ಥರ ತಲೆಯಲ್ಲಿ ಇತ್ತು. ಅಲ್ಲ, ಈ ದುಡ್ಡನ್ನ ನಮ್ಗೆ ಯಾವಾಗ ವಾಪಸ್ ಕೊಡ್ತೀಯಾ? ಮುಖ್ಯಸ್ಥರೇ, ಅದು ನನಗೆ ಬರೀ 2 ತಿಂಗಳು ಸಮಯ ಕೊಡಿ. ಇದಕ್ಕೂ ಮೊದಲು ನಾನು ನಿಮ್ಮ ಹತ್ರ 90 ಸಲ ಸಾಲ ಕೇಳಿದ್ದೀನಿ, ಆದರೆ ನಾನು ಸರಿಯಾದ ಸಮಯಕ್ಕೆ ನಿಮಗೆ ವಾಪಸ್ ಕೊಡ್ತಾ ಇದ್ದೆ. ಅಲ್ಲ, ಅವತ್ತಿನ ವಿಷಯ ಬೇರೆದು ನಮನ್, ಆದರೆ ಇವತ್ತಿನ ವಿಷಯ ಕೂಡ ಬೇರೆದು. ನೀವು ಹೇಳಿದ್ದು ನನಗೆ ಅರ್ಥ ಆಗಲಿಲ್ಲ ಮುಖ್ಯಸ್ಥರೇ. ಅಲ್ಲ ನೋಡು ನಮನ್, ಇತ್ತೀಚೆಗೆ ಎಲ್ಲರೂ ವ್ಯಾಪಾರನೂ ಸರಿಯಾಗಿ ನಡೀತಾ ಇಲ್ಲ, ಹೇಳಬೇಕಂದ್ರೆ ನನ್ನ ವ್ಯಾಪಾರನೂ ಚೆನ್ನಾಗಿ ನಡೀತಾ ಇಲ್ಲ, ದುಡ್ಡನ್ನು ಆದಷ್ಟು ಬೇಗ ವಾಪಸ್ ಕೊಡು. ಮತ್ತೆ ಇನ್ನೊಂದು ಮಾತು, ಇದಕ್ಕೋಸ್ಕರ ನೀನು ಸ್ವಲ್ಪ ವಸ್ತುಗಳನ್ನ ಗಿರವಿ ಇಡಬೇಕಾಗತ್ತೆ. ಮುಖ್ಯಸ್ಥರ ಮಾತುಗಳನ್ನು ಕೇಳಿ ರಮಣ್ಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ರಮಣ್ ಗೊತ್ತಿತ್ತು ಮುಖ್ಯಸ್ಥರು ಒಳಗಡೆಯಿಂದ ತುಂಬಾ ಒಳ್ಳೆ ಮನುಷ್ಯರಂತ. ರಮಣ್ಗೆ ಅರ್ಥ ಆಯ್ತು, ಮುಖ್ಯಸ್ಥರ ಮನಸ್ಸಿನಲ್ಲಿ ಸ್ವಲ್ಪ ಸಮಯದ ಹಿಂದೆನೆ ಅಭಿಮನ್ಯು ತುಂಬಾ ಚೆನ್ನಾಗಿ ವಿಷವನ್ನು ಹಾಕಿದ್ದ ಅಂತ. ಆದ್ರೆ ರಮಣ್ಗೆ ಬೇರೆ ದಾರಿ ಇರ್ಲಿಲ್ಲ, ಯಾಕಂದ್ರೆ ಮುಖ್ಯಸ್ಥರು ಬಿಟ್ಟು ಊರಿನಲ್ಲಿ ಬೇರೆ ಯಾರು 2,000 ರೂಪಾಯಿ ರಮಣ್ಗೆ ಕೊಡಕ್ಕಾಗಿರ್ಲಿಲ್ಲ. ನನ್ನ ಹತ್ರ ಏನಿದೆ ಮುಖ್ಯಸ್ಥರೆ, ಗಿರ್ವಿ ಇಡೋದಕ್ಕೆ ಬರೀ ಅಂಗಡಿ ಹೊಂದಿದೆ ಅಷ್ಟೇ, ಆದ್ರೆ ನಿಮ್ಗೆ ನನ್ನ ಮೇಲೆ ಪೂರ್ತಿ ನಂಬಿಕೆ ಇಲ್ವಾ? ಅರೆ ನಮನ್, ನಂಬಿಕೆ ಇಡೋ ಸಮಯ ಹೋಯ್ತು, ಈ ಅಂಗಡಿ ನನಗೆ ಕೆಲ್ಸಕ್ ಬರ್ಬೋದು. ಒಂದ್ ವೇಳೆ ನೀನು 1 ತಿಂಗಳಲ್ಲಿ ವಾಪಸ್ ದುಡ್ಡು ಕೊಡದೆ ಹೋದ್ರೆ ನಾನ್ ಬಂದು ನಿನ್ ಅಂಗಡಿನ ಜಪ್ತಿ ಮಾಡ್ತೀನಿ. ನೀನ್ ಈ ವಿಷಯದ ಬಗ್ಗೆ ಬೇಜಾರು ಮಾಡ್ಕೊಬಾರ್ದು. ರಮಣ್ ತುಂಬಾನೇ ಯೋಚನೆ ಮಾಡಿ ಹೇಳುತ್ತಾನೆ, ಸರಿ ಮುಖ್ಯಸ್ಥರೆ, ನೀವ್ ಹೇಳ್ದಾಗೆ ಆಗ್ಲಿ. ಮುಖ್ಯಸ್ಥರು ನಗಾಡ್ಕೊಂಡು ಅಲ್ಲಿಂದ ಹೊರಟು ಬಿಟ್ರು. ಸಂಜೆ ರಮಣ್ 500 ರೂಪಾಯಿ ಅವನ್ ಮಗಳು ದೀಕ್ಷಾಗೆ ಕೊಡ್ತಾನೆ. ದಿಶಾ ಖುಷಿಯಿಂದ ಹೊರಗಡೆ ಬರ್ತಾಳೆ ಮತ್ತು ನಡೆದಿದ್ದ ಎಲ್ಲ ವಿಷಯವನ್ನು ಅವನ ಹೆಂಡತಿ ಅನಿತಾ ಹತ್ರ ಹೇಳ್ತಾನೆ. ಇದ್ ನೀವ್ ಏನ್ ಮಾಡಿದಿರಾ, ನಿಮಗ್ ಸರಿಯಾಗಿ ಗೊತ್ತಲ್ವಾ ಅಭಿಮನ್ಯನ ಸ್ವಭಾವ ಸ್ವಲ್ಪ ಸರಿಯಿಲ್ಲ ಅಂತ. ಮುಖ್ಯಸ್ಥರು ತುಂಬಾನೇ ಒಳ್ಳೆಯವರು ಮತ್ತು ತುಂಬಾ ದಯಾಲು ವ್ಯಕ್ತಿ ಅವರು. ಖಂಡಿತ ಇದೆಲ್ಲ ಮಾಡಿದ ಅಭಿಮನ್ಯುವೆ, ನಿಮ್ಗೆ ಹೇಳಿದೆ ತಾನೆ ಮುಖ್ಯಸ್ಥರು ನಿಮ್ ಅಂಗಡಿನ ತಗೊಂಡು ಏನ್ ಮಾಡ್ತಾರೆ, ಖಂಡಿತವಾಗ್ಲೂ ನಿನ್ ಅಂಗಡಿನ ತಗೊಂಡು ಅಭಿಮನ್ಯುವಿಗೇನೆ ಕೊಡ್ತಾರೆ. ಇನ್ಮೇಲೆ ನಿನ್ನ ಹತ್ರ ಅಂಗಡಿನೇ ಇರಲ್ಲ, ಮತ್ತೆ ನೀನ್ ಏನ್ ಮಾಡ್ತೀಯ? ಅಷ್ಟರಲ್ಲಿ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ತೀನಿ. ಹೇಗಿದ್ರು ನಾಳೆ ನಾನು ಅಂಗಡಿಯ ಬಾಡಿಗೆನ ಕಟ್ಟಲೇಬೇಕು, ಅದಕ್ಕೋಸ್ಕರ ಮುಖ್ಯಸ್ಥರ ಹತ್ರ 1,500 ರೂಪಾಯಿ ಕೇಳಲೇಬೇಕು. ಮರುದಿನ ದಿಶಾ ಕಾಡಿನಲ್ಲಿ ಟ್ರಿಪ್ ಹೋಗ್ತಾಳೆ. ದೀಕ್ಷಾ ಕಾಡಿನಲ್ಲಿದ್ದ ಮರಗಳನ್ನೆಲ್ಲ ತುಂಬಾ ಚೆನ್ನಾಗಿ ನೋಡ್ತಾ ಇದ್ಲು. ಆಗ ಅವಳ ದೃಷ್ಟಿ ಒಂದು ಮುದುಕಿ ಮೇಲೆ ಬೀಳುತ್ತೆ, ಮತ್ತೆ ಆ ಮುದುಕಿ ಹೆಂಗಸು ಬಾಳೆ ಎಲೆಗಳಲ್ಲಿ ಏನೋ ಅಡುಗೆ ಮಾಡ್ತಾ ಇದ್ಲು. ಬಾಳೆ ಎಲೆಗಳಿಂದ ತುಂಬಾ ಚೆನ್ನಾಗಿರೋ ಪರಿಮಳ ಬರ್ತಾ ಇತ್ತು. ದೀಕ್ಷಾಗೆ ಇನ್ನ ಕಂಟ್ರೋಲ್ ಮಾಡಕ್ ಆಗಿಲ್ಲ, ಮತ್ತೆ ಅವಳು ಅದೇ ಹೆಂಗಸ ಹತ್ರ ಹೋಗ್ತಾಳೆ. ಇದೇನಮ್ಮ, ಇದು ಬಾಳೆ ಎಲೆಗಳಿಂದ ಮಾಡಿರುವಂತ ಬಿರಿಯಾನಿ ಮಗಳು, ಇದೇಗ್ ಸಾಧ್ಯ? ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ ಮಗಳೇ, ನನ್ಗೆ ಈ ರೆಸಿಪಿ ಚೆನ್ನಾಗ್ ಗೊತ್ತು. ದೀಕ್ಷಾ ಹೆಂಗಸಿನ ಮುಖವನ್ನು ತುಂಬಾ ಚೆನ್ನಾಗಿ ನೋಡಕ್ ಶುರು ಮಾಡಿದ್ಲು. ನಿಮ್ ಮುಖ ನೋಡಿದ್ರೆ ಗೊತ್ತಾಗ್ತಿದೆ ನೀವೀ ಕಾಡಿನಲ್ಲಿ ವಾಸಿಸುವವರಲ್ಲ ಅಂತ, ಮತ್ತೆ ಈ ರೆಸಿಪಿ ಕೂಡ ಈ ದೇಶದಲ್ಲ. ನಿನ್ಗೊಂತೂ ಎಲ್ಲಾ ವಿಷಯನು ಸರಿಯಾಗಿ ಗೊತ್ತು, ನಿನಗೆ ಹೇಗ್ ಗೊತ್ತಾಯ್ತು ಹೇಳು? ನಾನ್ ಪ್ರತಿದಿನ ಪುಸ್ತಕಗಳನ್ನ ಓದ್ತಾ ಇರ್ತೀನಿ, ನನ್ಗೆ ಹೊಸ ಕಲಿಯೂ ಹುಚ್ಚಿದೆ. ನನ್ಗೆ ನಿನ್ನನ್ನು ನೋಡಿ ತುಂಬಾನೇ ಖುಷಿ ಆಗ್ತಿದೆ. ನಿನ್ನ ಹೆಸರು ಏನಮ್ಮ? ದಿಶಾ. ದಿಶಾ, ದಿಶಾ ನೀನು ಅಂತೂ ಸರಿಯಾಗಿ ಹೇಳಿದೀಯ. ನನ್ ಯುವಕಿಯಾಗಿದ್ದಾಗ ಅರ್ಧ ಪ್ರಪಂಚವನ್ನ ಸುತ್ತಿದ್ದೆ. ನನ್ನ ಕುಟುಂಬದವರೆಲ್ಲ ನನ್ನನ್ನು ಇಲ್ಲೇ ಬಿಟ್ಟು ವಿದೇಶಕ್ಕೆ ಹೋಗಿ ಸೆಟಲ್ ಆಗಿದ್ದಾರೆ. ಆ ದಿನದ ನಂತರ ನನಗೆ ಈ ಪ್ರಪಂಚದಲ್ಲಿ ಮನಸ್ಸೇ ಇಲ್ಲ, ಮತ್ತೆ ನಾನು ಈ ಕಾಡಿನಲ್ಲಿ ಒಂಟಿಯಾಗಿರ್ತೀನಿ. ನೀವು ನನ್ಗೆ ಈ ರೆಸಿಪಿನ ಕಲ್ಸ್ಕೊಡ್ತೀರಾ? ಬೇರೆ ಯಾರಾದರೂ ಕೇಳಿದ್ರೆ ನಾನಿಲ್ಲ ಅಂತ ಹೇಳ್ತಿದ್ದೆ, ಆದರೆ ನಿನಗೆ ತುಂಬಾನೇ ಗೊತ್ತಿದೆ. ನಿನ್ನ ಕಣ್ಣಿನ ಬೆಳಕನ್ನು ನೋಡಿದ್ರೆ ಗೊತ್ತಾಗುತ್ತೆ ನಿನಗೆ ಮುಂದೆ ಹೋಗೋಕ್ಕೆ ತುಂಬ ಹೆಚ್ಚಿದೆ ಅಂತ. ನಾನು ಖಂಡಿತವಾಗ್ಲೂ ಕಲ್ಸ್ಕೊಡ್ತೀನಿ. ಆ ಅಜ್ಜಿ ದಿಶಾಗೆ ಎಲ್ಲ ವಿಷಯವನ್ನು ಹೇಳುತ್ತಾಳೆ. ಸಂಜೆ ದಿಶಾ ಅವಳ ಮನೆಗೆ ಬರ್ತಾಳೆ. ಸಮಯ ಹೀಗೇನೆ ಕಳೀತಾ ಇತ್ತು. ರಮಣ್ಣ ಕೆಲಸ ಸಂಪೂರ್ಣವಾಗಿ ಬಂದಾಯ್ತು ಮತ್ತು ಮುಖ್ಯಸ್ಥರು ಅಭಿಮನ್ಯ ಜೊತೆಗೆ ಬಂದು ರಮಣ್ಣ ಅಂಗಡಿನ ತಗೊಂಡು ಹೋಗ್ತಾರೆ. ರಮಣ್ಣ ವ್ಯಾಪಾರ ಸಂಪೂರ್ಣವಾಗಿ ನಿಲ್ಲುತ್ತೆ. ಅದರ ಮೇಲೆ ಅಂಗಡಿಯ ಬಾಡಿಗೆ ಕೂಡ ತುಂಬಾ ಹೆಚ್ಚಾಗಿತ್ತು. ಎಷ್ಟು ಸಲ ಅಂತ ನಾನು ನಿಮಗೆ ಹೇಳಿ, ಆದರೆ ನಿಮಗೆ ವಿಷಯನೇ ಅರ್ಥ ಆಗಲ್ಲ.
ಮಗಳನ್ನ ಇಷ್ಟೊಂದು ಓದಿಸೋ ಅವಶ್ಯಕತೆ ಏನಿತ್ತು ನೀವೇ ಹೇಳಿ. ಇವಾಗ ಹೇಳಿ, ಮಗಳನ್ನ ಇಷ್ಟೊಂದು ಓದಿಸಿ ನಿಮ್ಗೆ ಏನು ಸಿಕ್ತು ಅಂತ? ಮಗಳನ್ನ ಸ್ಕೂಲ್ಗೆ ಹಾಕಿ ಸೇರಿಸೋ ದುಡ್ಡನ್ನು ನಾವು ಸೇರಿಸಿದ್ರೆ, ನಾವು ಅದನ್ನು ಜೋಡಿಸಿದ್ದಿದ್ರೆ ನಮ್ಗೆ ಎಷ್ಟೊಂದು ಕೆಲ್ಸಕ್ಕೆ ಆಗ್ತಾ ಇತ್ತು. ಅದು ಇದರಲ್ಲಿ ದೀಕ್ಷಾಳ ತಪ್ಪೇನಿಲ್ಲ ಅನಿತಾ. ಆಗ ಅಲ್ಲಿ ದಿಶಾ ಬಂದು ಹೇಳ್ತಾಳೆ, ಅಪ್ಪ ನನ್ನ ಹತ್ರ ಒಂದು ಉಪಾಯ ಇದೆ. ಏನು ಉಪಾಯ ಮಗಳೇ? ಸ್ವಲ್ಪ ತಿಂಗಳ ಹಿಂದೆ ನನ್ನ ಕಾಡಿನಲ್ಲಿ ಟ್ರಿಪ್ಗೆ ಹೋದಾಗ ನಾನು ಅಲ್ಲೊಂದು ಮುದ್ಕಿ ಹತ್ರ ಬಿರಿಯಾನಿಯ ಹೊಸ ರೆಸಿಪಿಯನ್ನು ಕಲ್ತ್ಕೊಂಡೆ. ನನಗನ್ಸ್ತಾ ಇದೆ, ನಾವು ಆ ರೆಸಿಪಿನ ನಮ್ಮ ಊರಲ್ಲಿ ಮಾಡಿ ಮಾರಿದ್ರೆ ನಮಗೆ ತುಂಬಾನೇ ಲಾಭ ಬರುತ್ತೆ. ನೀನ್ ಏನ್ ಹೇಳ್ತಾ ಇದೀಯಾ? ಏನ್ ಹೇಳಕ್ ಪ್ರಯತ್ನ ಪಡ್ತಿದ್ಯಾ? ನಿನ್ನ ಅಪ್ಪ ಬರೀ ಪುಲಾವ್ ಮಾತ್ರ ಮಾಡ್ತಿದ್ರು ಅಂತಾನ? ಅನಿತಾ, ನನಗೆ ಯಾಕೋ ದೀಕ್ಷಾ ಹೇಳ್ತಿರೋದೇ ಸರಿ ಅನಿಸ್ತಾ ಇದೆ. ಮುಖ್ಯಸ್ಥರು ಕೂಡ ನನಗೊಂದಿನ ಅದನ್ನೇ ಹೇಳಿದ್ರು, ಭಾರತದಲ್ಲಿ ಬೇರೆ ಬೇರೆ ತರಹದ ತಿಂಡಿನ ತಯಾರಿಸ್ತಾರೆ ಅಂತ. ಒಂದ್ ವೇಳೆ ಹೊಸದಾಗಿ ಏನೋ ತಯಾರಿಸ್ತೇ ಹೋದ್ರೆ ನಾವ್ ಹೀಗೆ ಜೀವನ ಕಳಿಬೇಕಾಗತ್ತೆ. ಆದ್ರೆ ಸಮಸ್ಯೆ ಏನಂದ್ರೆ, ನಾವ್ ನಮ್ಮ ಮಗಳು ಮಾತನ್ನು ಒಪ್ಪಿದ್ರು ಕೂಡ ನೀವ್ ಆ ಬಿರಿಯಾನಿನ ಎಲ್ ಮಾರ್ತೀರಾ? ಅಂಗಡಿ ಅಭಿಮಾನಿ ಹತ್ರ ಇದೆ ಅಲ್ವಾ? ನೀವ್ ಅದ್ರ ಚಿಂತೆ ಮಾಡ್ಬೇಡಿ ಅಮ್ಮ. ನಾನ್ ನನ್ನ ಮನೆಯ ಆರ್ಥಿಕ ಸ್ಥಿತಿಯನ್ನು ನಮ್ಮ ಟೀಚರ್ ಹತ್ರ ಹೇಳಿದ್ದೆ. ಅವ್ರದ್ದೊಂದು ಅಂಗಡಿ ಊರಲ್ಲಿದೆ ಅಮ್ಮ, ಅವ್ರು ನಂಗೆ ಹೇಳಿದ್ರು ನಿನ್ನ ಅಪ್ಪನಿಗೆ ಯಾವತ್ತಾದ್ರೂ ದುಡ್ಡಿನ ಅವಶ್ಯಕತೆ ಬಂದ್ರೆ ನಾವ್ ಆ ಅಂಗಡಿಯನ್ನು ಉಪಯೋಗಿಸಬಹುದು ಅಂತ. ದಿಶಾನ ಮಾತುಗಳನ್ನು ಕೇಳಿ ರಮಣ್ಗೆ ತುಂಬಾನೇ ಖುಷಿ ಆಗುತ್ತೆ. ಮರುದಿನ ದಿಶಾ ರಮಣ್ಣ ಗದ್ದೆಗೆ ಕರ್ಕೊಂಡು ಹೋಗ್ತಾಳೆ ಮತ್ತು ಅವಳ ಅಪ್ಪನ ಜೊತೆ ಸೇರಿ ತುಂಬಾ ಬಾಳೆ ಎಳೆಗಳನ್ನ ತಗೊಂಡು ಅಂಗಡಿಗೆ ಬರ್ತಾಳೆ. ರಮಣ್ ಮತ್ತು ಅನಿತಾ ಆ ಅಂಗಡಿಯನ್ನು ಮುಂಚೆಯಿಂದಾನೇ ಕ್ಲೀನ್ ಮಾಡಿ ಇಟ್ಟಿದ್ರು. ದೀಕ್ಷಾ ಆ ಬಾಳೆ ಎಲೆಗಳಲ್ಲಿ ಬಾಸ್ಮತಿ ಅಕ್ಕಿ ಮತ್ತು ಬೇರೆ ಬೇರೆ ವಸ್ತುಗಳನ್ನ ಹಾಕಿ ಸ್ವಲ್ಪ ಸಮಯದಲ್ಲಿ ಬಾಳೆ ಎಲೆಯ ಬಿರಿಯಾನಿ ರೆಡಿ ಆಯ್ತು. ಅದರಿಂದ ಎಷ್ಟು ಚೆನ್ನಾಗಿ ಪರಿಮಳ ಬರ್ತಾ ಇತ್ತು ಅಂದ್ರೆ, ಅಲ್ಲಿಂದ ಬರೋ ಎಲ್ಲ ಜನರು ಆ ಅಂಗಡಿಗೆ ಹೋಗ್ತಾ ಇದ್ರು. ಒಂದ್ ವ್ಯಕ್ತಿ ಬೇಗನೆ ಬಂದು ಹೇಳ್ತಾನೆ, ಅರೇ ನಿಮ್ ಅಂಗಡಿಯಲ್ಲಿ ತುಂಬಾ ಒಳ್ಳೆ ಪರಿಮಳ ಬರ್ತಾ ಇದೆ, ಇದು ನಿಮ್ಮ ಹೊಸ ಹೋಟೆಲ್? ರಮಣ್ ಹೇಳೋಕ್ಕಿಂತ ಮುಂಚೆನೆ ದಿಶಾ ವ್ಯಕ್ತಿ ಹತ್ರ ಹೀಗೆ ಹೇಳ್ತಾಳೆ, ನೀವು ಸರಿಯಾಗಿ ಹೇಳಿದ್ದೀರಾ, ಇದೆಲ್ಲ ನಮ್ಮ ಹೊಸ ಹೋಟೆಲ್, ಬಾಳೆ ಎಳೆಗಳ ಬಿರಿಯಾನಿಯ ಹೋಟೆಲ್. ಆ ವ್ಯಕ್ತಿ ಬೇಗನೆ ಹೋಟೆಲಿನ ಒಂದು ಟೇಬಲ್ ಮೇಲೆ ಕೂತ್ಕೊಂಡು ಹೇಳ್ತಾನೆ, ನನಗೂ ಕೂಡ ಒಂದ್ ಪ್ಲೇಟ್ ತಿನ್ಬೇಕು. ದೀಕ್ಷಾ ಅವನ್ಗೆ ಬೇಗನೆ ಒಂದ್ ಪ್ಲೇಟ್ ಬಿರಿಯಾನಿ ಕೊಡ್ತಾಳೆ. ಆ ವ್ಯಕ್ತಿ ನೋಡ್ತಾ ನೋಡ್ತಾ ಬಿರಿಯಾನಿಯ ಒಂದೆರಡು ಮೂರ್ ನಾಲ್ಕು ಐದು ಪ್ಲೇಟ್ ತಿಂತಾನೆ. ತುಂಬಾ ಚೆನ್ನಾಗಿತ್ತು, ಎಷ್ಟಾಯ್ತು? 2,000 ರೂಪಾಯಿ. ಆ ವ್ಯಕ್ತಿ ಖುಷಿ ಖುಷಿಯಿಂದ ದಿಶಾಗೆ 2,000 ರೂಪಾಯಿ ಕೊಡ್ತಾನೆ. ಆ ವ್ಯಕ್ತಿ ಸಿಟಿಯಲ್ಲಿರೋನು, ಮತ್ತೊಂದ್ ಫೇಮಸ್ ಯೂಟ್ಯೂಬರ್ ಕೂಡ. ಇಷ್ಟು ಚೆನ್ನಾಗಿರೋ ಊಟನ ನನ್ನ ಜೀವನದಲ್ಲಿ ಯಾವತ್ತೂ ತಿಂದಿರಲಿಲ್ಲ. ಇದು ಭಾರತದಲ್ಲಿ ಬೇರೆಲ್ಲೂ ಸಿಗಲ್ಲ ಅಂತ ನನಗನ್ನಿಸ್ತಿದ್ದೆ. ನಿಮ್ಗೆ ಬೇಜಾರಿಲ್ಲ ಅಂದ್ರೆ ನಾನೊಂದು ಫೋಟೋ ತೆಗಿಬಹುದಾ? ಬಾಳೆ ಎಲೆಯ ಬಿರಿಯಾನಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಬಹುದಾ? ಮಾಡಿ, ಇದರಿಂದ ನಮ್ಮ ಹೋಟೆಲ್ಗೆ ತುಂಬಾನೇ ಚೆನ್ನಾಗಾಗುತ್ತೆ. ಆ ವ್ಯಕ್ತಿ ದಿಶಾನ ಬಾಳೆ ಎಲೆ ಇಟ್ಕೊಂಡಿರೋ ಫೋಟೋನ ತಗೊಂಡು ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡ್ತಾನೆ ಮತ್ತು ಅಲ್ಲಿಂದ ಹೊರಡ್ತಾನೆ. ರಮಣ್ 2,000 ರೂಪಾಯಿನ ನೋಡಿ ತುಂಬಾನೇ ಖುಷಿ ಆಗ್ತಾನೆ. ಇಷ್ಟೊಂದು ದುಡ್ಡು ಅವನು 10 ದಿನ ದುಡಿದ್ರು ಸಿಗ್ತಾ ಇರ್ಲಿಲ್ಲ. ನೋಡ್ದ ಅನಿತಾ, ಮಗಳು ಓದಿರೋದ್ರಿಂದ ಎಷ್ಟು ಲಾಭ ಬಂತು. ನಾವ್ ಇವಳನ್ನ ಓದಿಸ್ತೇ ಹೋಗಿದ್ರೆ ನಾವ್ ಯಾವ ಸ್ಥಿತಿಲಿ ಇರ್ತಿದ್ವಿ? ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ. ಈಗ ನನ್ಗೆ ನನ್ನ ಯೋಚನೆ ಮೇಲೆ ಜಿಗುಪ್ಸೆ ಬರ್ತಾ ಇದೆ. ಸ್ವಲ್ಪ ದಿನಗಳಲ್ಲಿ ನೋಡ್ತಾ ನೋಡ್ತಾ ದಿಶಾನ ಆ ಫೋಟೋ ಇಡೀ ಇಂಡಿಯಾದಲ್ಲಿ ವೈರಲ್ ಆಗುತ್ತೆ. ದಿಶಾನ ಹೋಟೆಲ್ಗೆ ದೂರ ದೂರದಿಂದ ಜನರು ಬಾಳೆ ಎಲೆಯ ಬಿರಿಯಾನಿ ತಿನ್ನಲು ಬರ್ತಾರೆ. ಕೆಲವು ತಿಂಗಳ ನಂತರ ರಮಣ್ ಆ ಅಂಗಡಿನ ದಿಶಾನ ಟೀಚರ್ ಇಂದ ಖರೀದಿ ಮಾಡ್ತಾನೆ. ಈಗ ರಮಣ್ಣ ಮನೆ ತುಂಬಾ ಸುಂದರವಾಗಿತ್ತು ಮತ್ತೆ ಆ ಊರು ದಿಶಾನ ಊರು ಅಂತ ದೇಶದಾದ್ಯಂತ ಪ್ರಸಿದ್ಧವಾಯಿತು. ಮತ್ತೆ ಈ ವಿಷಯ ಅಭಿಮನ್ಯುಗೆ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ. ಅವನ್ ಮುಖ್ಯಸ್ಥರ ಹತ್ರ ಹೇಳ್ತಾನೆ, ಅಲ್ಲ ಮುಖ್ಯಸ್ಥರೇ, ಇದು ನಿಮ್ಗೆ ಇನ್ಸಲ್ಟ್ ಆಗ್ಲಿಲ್ವಾ? ಈ ಊರಿನ ಹೆಸರು ನಿಮ್ಮಿಂದ ಅಲ್ಲ, ಬದಲಾಗಿ ಈ ದೀಕ್ಷೆಯಿಂದ ಮೇಲ್ ಬರ್ತಿದೆ. ಮುಖ್ಯ ಏನೋ ಹೇಳೋಕ್ಕಿಂತ ಮುಂಚೆ ಮುಖ್ಯಸ್ಥರ ಹೆಂಡತಿ ತುಂಬಾ ಕ್ರೋಧದಿಂದ ಹೊರಗಡೆ ಬಂದು ಹೇಳ್ತಾಳೆ, ಇನ್ಮೇಲೆ ನೀನ್ ನನ್ನ ಮನೆಗೆ ಬರೋ ಯಾವ ಅವಶ್ಯಕತೆನೂ ಇಲ್ಲ. ಅರೆ ಏನ್ ಹೇಳ್ತಿದೀಯ ನೀನು? ಅಭಿಮನ್ಯು ನನ್ನ ಗೆಳೆಯ ಅಲ್ವಾ? ನಿನ್ನ ಸಾತಿ ಅಲ್ಲ, ಅವ್ನು ನಿನ್ ವೈರಿ. ನಿನ್ ದಿಶಾಗೆ ಒಂದು ಪ್ರಶಸ್ತಿಯನ್ನ ಕೊಡ್ಬೇಕು. ದಿಶಾಳ ಕಾರಣದಿಂದ ನಮ್ ಊರು ಎಷ್ಟು ಪ್ರಸಿದ್ಧವಾಗಿದೆ ಅಲ್ವಾ? ನಮ್ ಮಕ್ಕಳು ಅವಳ ಎಕ್ಸಾಂಪಲ್ ಆಗಿ ತಗೊಂಡು ಮುಂದೆ ಹೋಗ್ತಾರೆ. ಈ ಅಭಿಮನ್ಯು ಪ್ರತಿದಿನ ನಿನ್ನ ಹತ್ರ ಊರವ್ರ ಬಗ್ಗೆ ಹೇಳ್ತಾನೆ ಇರ್ತಾನೆ, ನಿನ್ನ ಮೇಲೆಡ್ತಿರ್ತಾನೆ. ಇವನಿಂದ ನಿನ್ ಇಮೇಜ್ ಎಷ್ಟ್ ಹಾಳಾಗಿದೆ ಅಂತ ನಿನ್ಗೇನಾದ್ರೂ ಗೊತ್ತಾ? ಮುಖ್ಯಸ್ಥರಿಗೆ ಅವಳ ಮಾತು ಅರ್ಥ ಆಗುತ್ತೆ. ಅವನು ಅಭಿಮನಿಗೆ ಹೊಡೆದೋಡಿಸಿ ಅವನ ಮನೆಯಿಂದ ಹೊರಗಡೆ ಹಾಕ್ತಾನೆ.
ಸಂಜೆ ಮುಖ್ಯಸ್ಥರು ಮತ್ತು ಅವನ ಹೆಂಡತಿ ರಮಣ್ ಹೋಟೆಲ್ಗೆ ಬಿರಿಯಾನಿ ತಿನ್ನಕಂತ ಹೋಗ್ತಾರೆ. ಅರೆ ನನ್ನ ದಯವಿಟ್ಟು ಕ್ಷಮಿಸ್ಬಿಡು ನಮನ್, ನಾನು ನಿನ್ನ ಹತ್ರ ತುಂಬಾ ಕೆಟ್ಟದಾಗಿ ನಡ್ಕೊಂಡೆ. ಅಭಿಮನ್ಯುನ ಮಾತು ಕೇಳಿ ನಾನು ನಿನ್ನಿಂದ ನಿನ್ನ ಅಂಗಡಿನ ತೆಗೆದುಕೊಂಡ್ಬಿಟ್ಟೆ. ಪರವಾಗಿಲ್ಲ ಮುಖ್ಯಸ್ಥರೆ, ಇದು ದೇವರ ಕೃಪೆ. ಹಾಗೆ ಮಾಡದೆ ಹೋಗಿದ್ದಿದ್ರೆ ನಾನು ಹೇಗಿಷ್ಟು ಬೆಳೆಯೋದಕ್ಕೆ ಸಾಧ್ಯ? ಆದರೆ ನಾನು ಎಷ್ಟೇ ದೊಡ್ಡದಾಗಿ ಬೆಳೆದ್ರು ನಿಮ್ಮ ಮುಂದೆ ನಾನು ಯಾವಾಗಲೂ ಚಿಕ್ಕವನು, ಯಾಕೆಂದ್ರೆ ನೀವು ನಮ್ಮ ಊರಿನ ಮುಖ್ಯಸ್ಥರು. ದಿಶಾಳ ಬಾಳೆ ಎಲೆಯ ಬಿರಿಯಾನಿ ತಿನ್ನಲು ಇವತ್ತಿಗೂ ಊರಿಂದ ಜನರು ಎಲ್ಲರೂ ಬರ್ತಾನೆ ಇರ್ತಾರೆ. ದಿಲ್ಲಿ ಸಿಟಿನಲ್ಲಿ ಮಾಯಾ ತನ್ನ ತಮ್ಮ ಮೋಹನ್ ಜೊತೆ ಮೋಮೋ ಮಾರ್ತಾ ಇದ್ಲು. ತನ್ನ ಅಪ್ಪ ಅಮ್ಮನ್ನ ಬಿಟ್ಟು ದಿಲ್ಲಿಗೆ ದುಡ್ಡನ್ನ ಸಂಪಾದನೆ ಮಾಡೋದಕ್ಕೋಸ್ಕರ ಬಂದಿದ್ರು. ಅವ್ರು ನೋಡ್ತಾರೆ ಮೋಮೋ ಬಿಸ್ನೆಸ್ ದಿಲ್ಲಿನಲ್ಲಿ ತುಂಬಾ ಚೆನ್ನಾಗಿ ನಡೆಯುತ್ತೆ ಅಂತ. ಅಕ್ಕ ಬರೀ ಒಂದ್ ತಿಂಗಳು ಮಾತ್ರ ಆಗಿದೆ, ನಮ್ಗಂತೂ ಒಳ್ಳೆ ವ್ಯಾಪಾರ ಆಗ್ತಿದೆ, ನನ್ಗಂತೂ ತುಂಬಾ ಸಂತೋಷ ಆಗ್ತಿದೆ. ಒಂದ್ ವೇಳೆ ನಮ್ ಕೆಲ್ಸ ಹೀಗೆ ನಡೀತಾ ಇದ್ರೆ ನಾವು ಆದಷ್ಟು ಬೇಗ ಅಪ್ಪ ಅಮ್ಮನ್ನ ಕೂಡ ಇಲ್ಲಿಗೆ ಕರೆಸ್ಕೋಬಹುದು. ಮಾಯಾ ಮತ್ತೆ ಮೋಹನ್ ತುಂಬಾ ಕಷ್ಟಪಟ್ಟು ತಮ್ ಕೆಲ್ಸನ ಮಾಡ್ತಾರೆ. ನಿಧಾನವಾಗಿ ಅವ್ರ ಅಂಗಡಿ ಮುಂದೆ ಜನಗಳ ಲೈನ್ ಕ್ಯೂ ನಿಂತಿರ್ತಾ ಇತ್ತು. ಅವ್ರ ಅಂಗಡಿ ಪಕ್ಕದಲ್ಲೇ ಕಾಲಾ ಮತ್ತೆ ಮೋಂಟು ಅವರ ಅಂಗಡಿ ಇತ್ತು. ಮೋಂಟು ಅಣ್ಣ ನೋಡ್ತಿದ್ಯಾ ಅವರಿಬ್ಬರನ್ನ? ಇವರಿಬ್ರೇನಾದ್ರೂ ಇಲ್ಲೇ ಇದ್ರೆ ನಮ್ಮ ಅಂಗಡಿನ ಮುಚ್ಚೋ ಪರಿಸ್ಥಿತಿ ಬರುತ್ತೆ. ನಾನಂತೂ ಇದೇ ಜಾಗದಲ್ಲಿ 5 ವರ್ಷದಿಂದ ಅಂಗಡಿ ನಡೆಸ್ತಾ ಇದ್ದೀನಿ, ನಾನಂತೂ ಸೋಲೊಪ್ಕೊಳ್ಳೋದಿಲ್ಲ. ಏನಾದ್ರೂ ಮಾಡಿ ನಾನು ಇವ್ರನ್ನ ಓಡಿಸೇ ಓಡಿಸ್ತೀನಿ. ಹಾ ಕಲ, ನಾನು ನಿನ್ ಜೊತೆ ಇರ್ತೀನಿ, ಇವ್ರನ್ನ ಇಲ್ಲಿಂದ ಓಡಿಸ್ಲೇಬೇಕು. ಸ್ವಲ್ಪ ತಿಂಗಳ ನಂತರ ಮಾಯಾ ಮತ್ತೆ ಮೋಹನ್ನ ತಂದೆ ತಾಯಿ ಡೆಲ್ಲಿಗೆ ಬಂದ್ಬಿಡ್ತಾರೆ. ಅಮ್ಮ ಅಪ್ಪ ನಿಮ್ಮಿಬ್ಬರನ್ನ ನೋಡಿ ತುಂಬಾ ಸಂತೋಷ ಆಗ್ತಿದೆ. ಮಗು ನಮಗೂ ಕೂಡ ನಿಮ್ಮ ಶ್ರಮನ ನೋಡಿ ತುಂಬಾ ಸಂತೋಷ ಆಗಿದೆ. ಒಂದು ದಿನ ಕಾಲ ಮತ್ತೆ ಮೋಂಟು ತುಂಬಾ ಹೊಟ್ಟೆ ಕಿಚ್ಚಿಂದ ಮೋಮೋಸ್ ಅಂಗಡಿನ ನೋಡ್ಕೊಂಡು ಮಾತಾಡ್ಕೋತಿರ್ತಾರೆ. ಮೋಂಟು ನಾವ್ ಏನಾದ್ರೂ ಮಾಡ್ಲೇಬೇಕು. ನೋಡೋಣ, ಇದು ಊಟದ ವಿಷಯ. ಒಂದು ವೇಳೆ ಇವ್ರ ಕಸ್ಟಮರ್ಗೆ ಇವ್ರು ಮಾಡೋ ಅಡಿಗೆ ಇಷ್ಟ ಆಗಿಲ್ಲ ಅಂದ್ರೆ ಆಗ ಇವ್ರ ಬಿಸ್ನೆಸ್ ಲಾಸ್ ಆಗ್ಬಿಡುತ್ತೆ. ನಾವ್ ಇವ್ರ ಮೋಮೋಸ್ನ ಪಾತ್ರೆಯಲ್ಲಿ ರ್ಯಾಟ್ ಪಾಯ್ಸನ್ ಹಾಕ್ಬಿಡೋಣ. ಕಾಲ, ರ್ಯಾಟ್ ಪಾಯ್ಸನ್ ನ ತಿಂದು ಯಾರಾದ್ರೂ ಸತ್ತೋದ್ರೆ? ಯಾರು ಸಾಯೋದಿಲ್ಲ, ನನಗ್ ಗೊತ್ತು. ಸ್ವಲ್ಪ ನಾವ್ ಮಿಕ್ಸ್ ಮಾಡ್ಬಿಡೋಣ. ಒಂದು ಸಾರಿ ಯಾರಾದ್ರೂ ಹುಷಾರ್ ತಪ್ಪಿದ್ರೆ ಎಲ್ಲ ಕಸ್ಟಮರು ಓಡೋಗ್ಬಿಡ್ತಾರೆ. ವಾಹ್, ಎಂತ ಪ್ಲಾನ್ ನ ಯೋಚನೆ ಮಾಡಿದ್ದೀರಾ ಕಾಲಬಾಯ್, ನೀವ್ ಹೇಳೋದ್ನ ಒಪ್ಲೇಬೇಕು. ಮೋಹನ್ ಇವತ್ತು ಜಾಸ್ತಿ ಮೋಮೋಸ್ ಏನೋ ಉಳ್ದಿಲ್ಲ, ಇದನ್ನೇ ಮನೆಗ್ ತಗೊಂಡ್ ಹೋಗೋಣ, ರಾತ್ರಿ ಊಟಕ್ಕೆ ಇದೇ ಆಗತ್ತೆ. ಹಾ ಅಕ್ಕ, ನನಗೂ ಕೂಡ ತುಂಬಾ ಸುಸ್ತಾಗಿದೆ. ಆಮೇಲೆ ಅಪ್ಪ ಅಮ್ಮ ಕೂಡ ನಮ್ಮ ಮೋಮೋಸ್ ಅನ್ನ ಟೇಸ್ಟ್ ಮಾಡ್ತಾರೆ. ಮಾಯಾ ಮತ್ತೆ ಮೋಹನ್ ಆ ಮೋಮೋಸ್ನ ತಗೊಂಡು ಮನೆಗ್ ಹೋಗ್ತಾರೆ. ಇಲಿ ವಿಷ ಹಾಕಿದಂತ ಎಲ್ಲಾ ಮೋಮೋಸ್ ಅನ್ನ ಮಾಯಾ ತಂದೆ ತಾಯಿ ಎಲ್ಲಾನು ತಿಂದು ಬಿಡ್ತಾರೆ. ಮಾರನೇ ದಿನ ಬೆಳಿಗ್ಗೆ ಅವ್ರ ತಂದೆ ತಾಯಿಗೆ ಆರೋಗ್ಯ ಹಾಳಾಗತ್ತೆ. ಆರೋಗ್ಯ ಹಾಳಾಗಿದ ಕಾರಣದಿಂದ ಅವ್ರನ್ನ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ತಾರೆ. ಇವ್ರಿಗೆ ಫುಡ್ ಪಾಯ್ಸನ್ ಆಗಿದೆ. ಇವರ ವಯಸ್ಸಿನ ಕಾರಣದಿಂದ ಅವರ ಶರೀರ ತುಂಬಾ ಕಷ್ಟಪಡ್ತಿದೆ. ಡಾಕ್ಟರ್, ಅಮ್ಮ ಅಪ್ಪ ಸರಿ ಹೋಗ್ತಾರೆ ಅಲ್ವಾ? ನನ್ನಿಂದ ಏನು ಮಾಡಕ್ಕಾಗಲ್ಲ, ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಅವರು ಸರಿ ಹೋಗ್ಲಿ ಅಂತ. ಅಕ್ಕ, ನಮ್ಮ ಹತ್ರ ಎಷ್ಟು ದುಡ್ಡಿದೆಯೋ ಅದನ್ನೆಲ್ಲ ಬಳಸಿದ್ರೆ ಅಪ್ಪ ಅಮ್ಮ ಸರಿ ಹೋಗ್ತಾರಾ? ಗೊತ್ತಿಲ್ಲ ಮೋಹನ್, ಆದ್ರೆ ನಾವು ಪ್ರಯತ್ನ ಪಡಬೇಕು, ಆದಷ್ಟು ಬೇಗ ಅಪ್ಪ ಅಮ್ಮ ಸರಿ ಹೋಗ್ಬೇಕು ಅಂತ. ನೀನ್ ಇವ್ರ ಜೊತೆ ಇರು, ನಾನು ಅಂಗಡಿಗೆ ಹೋಗ್ತೀನಿ. ಒಂದು ತಿಂಗಳ ನಂತರ ಮಾಯಾ ಮತ್ತೆ ಮೋಹನ್ನ ತಂದೆ ತಾಯಿ ಹುಷಾರಾಗಿ ವಾಪಸ್ ಮನೆಗೆ ಬರ್ತಾರೆ. ಆದ್ರೆ ಮಾಯಾ ಮತ್ತೆ ಮೋಹನ್ನ ಎಲ್ಲಾ ದುಡ್ಡುನು ಅವ್ರ ಔಷಧಿಗೋಸ್ಕರ ಖರ್ಚಾಗೋಗಿತ್ತು. ಮಾಯಾ ಮತ್ತೆ ಮೋಹನ್ ಅವರಿದ್ದಂತ ದೊಡ್ಡ ಮನೆನ ಬಿಟ್ಟು ಒಂದು ಸಣ್ಣ ಮನೆಗೆ ಹೋಗ್ಬೇಕಾಗ್ ಬಂತು. ಅವ್ರ ಅಂಗಡಿನ ಬಿಟ್ಟು ಒಂದು ಗಾಡಿನಲ್ಲಿ ವ್ಯಾಪಾರ ಶುರು ಮಾಡ್ಬೇಕಾಗ್ ಬಂತು. 4 ಪ್ಲೇಟ್ ಮೋಮೋಸ್ ಮಾರೋ ಜಾಗದಲ್ಲಿ 1 ಪ್ಲೇಟ್ ಮೋಮೋಸ್ ನ ಮಾರ್ಬೇಕಾಗ್ ಬಂತು. ಇವ್ರ ಧೈರ್ಯ ನೋಡು, ಇಷ್ಟೆಲ್ಲ ಆದ್ಮೇಲೆ ಕೂಡ ಇವರು ಇಲ್ಲೇ ಅಂಗಡಿ ಓಪನ್ ಮಾಡಿದ್ದಾರೆ ಮೋಮೋಸ್ ಮಾರೋದಕ್ಕೆ. ಇನ್ನು ಸ್ವಲ್ಪ ದಿನ ಅಷ್ಟೇ, ಇವರ ಈಗಿನ ಸ್ಥಿತಿ ನೋಡ್ತಿದ್ರೆ ಜಾಸ್ತಿ ದಿನ ಇವ್ರು ನಡೆಸೋದಕ್ಕಾಗಲ್ಲ. ಅದೇ ಸಮಯದಲ್ಲಿ ಗಾಡಿಗೆ ಕೆಲವು ಕಸ್ಟಮರ್ಸ್ ಬರ್ತಾರೆ. ಅಕ್ಕ, ನಿನ್ನೆ ನಾನು ಇಲ್ಲಿಂದ 1 ಪ್ಲೇಟ್ ಮೋಮೋಸ್ ತಿಂದೆ. ಮೋಮೋಸ್ ತಿಂದಿದ ತಕ್ಷಣ ನನ್ನ ಹೊಟ್ಟೆಯಲ್ಲಿದ್ದ ನೋವು ಸರಿಯೋಯ್ತು. ಇವತ್ತು 2 ಪ್ಲೇಟ್ ತಿಂತೀನಿ. ಖಂಡಿತ ತಿನ್ನಿ ಸರ್, ನಾನು ಇವಾಗ್ಲೇ ಕೊಡ್ತೀನಿ. ಮಗಳೇ, ನಿನ್ನೆ ನಿನ್ನ ಮೋಮೋಸ್ ಅನ್ನ ತಿಂದಾದ್ಮೇಲೆ ನನ್ನ ಮೂಳೆ ನೋವು ಸರಿಯೋಯ್ತು. ಇವತ್ತು ಕೂಡ ನನಗೆ 1 ಪ್ಲೇಟ್ ಕೊಡು. ಮೋಹನ್,
ನಾನು ನಿನ್ನೆ ನಿನ್ನ ಮೋಮೋಸ್ ತಿಂದಾದ್ಮೇಲೆ ನನ್ನ ಒಂದು ವರ್ಷದ ಕಾಲು ನೋವು ಸರಿಯೋಯ್ತು, ಮತ್ತೆ ನನ್ನ ಹೆಂಡತಿಗೆ ಹುಷಾರ್ ತಪ್ಪಿತ್ತು, ಅವಳಿಗೂ ಕೂಡ ಸರಿಯೋಯ್ತು. ಅಂತ ಚಮತ್ಕಾರಿ ನಿನ್ನ ಮೋಮೋಸ್ ಅಲ್ಲಿ ಏನಿದೆ? ಎಲ್ಲರೂ ಆರೋಗ್ಯವಂತರಾಗ್ತಿದ್ದಾರೆ. ಇವತ್ತು 10 ಪ್ಲೇಟ್ ನ ಪ್ಯಾಕ್ ಮಾಡು, ಇಡೀ ಕುಟುಂಬಕ್ಕೆ ತಿನ್ನಿಸ್ತೀನಿ. ಮೋಂಟು ಅಣ್ಣ, ನಾನು ನನ್ನ ಅಂಗಡಿನ ಮುಚ್ಚಿ ವಾಪಸ್ಸು ಊರ್ಗೋಗೋ ಸಮಯ ಬಂದಿದೆ. ಎಲ್ಲಾ ಕಸ್ಟಮರ್ಸು ಬರೀ ಮೋಮೋಸ್ ತಿಂತಿದ್ದಾರೆ. ನಾವು ಎಲ್ಲರ ಆರೋಗ್ಯನ ಹಾಳು ಮಾಡಕ್ ಪ್ರಯತ್ನ ಮಾಡಿದ್ವಿ, ಆದ್ರೆ ಇಲ್ಲಂತೂ ಉಲ್ಟಾ ಆಗ್ತಿದೆ. ಇವರ ಮೋಮೋಸ್ ಇಂದ ಜನಗಳ ಆರೋಗ್ಯ ಹೆಚ್ಚತಾ ಹೋಗ್ತಿದೆ. ಮಾಯಾ ಮತ್ತೆ ಮೋಹನ್ ನ ವ್ಯಾಪಾರ ಆಕಾಶ ಮುಟ್ಟೋದ್ರಲ್ಲಿತ್ತು. ಈಗ ಅವರಿಗೆ ಕೆಲಸದವ್ರ ಅಗತ್ಯ ಬೀಳ್ತಾ ಇತ್ತು. ಆಗ ಕಾಲ ಮತ್ತೆ ಮೋಂಟು ಕೈ ಜೋಡಿಸ್ಕೊಂಡು ಅವ್ರ ಹತ್ರ ಬರ್ತಾರೆ. ಅವರು ಎಲ್ಲಾನು ಕೂಡ ಸತ್ಯ ಹೇಳ್ಬಿಡ್ತಾರೆ. ಆಗ ಮಾಯಾಗೆ ತುಂಬಾ ಕೋಪ ಬರತ್ತೆ, ಮತ್ತವಳು ಅವ್ರನ್ನ ಕೆಲ್ಸಕ್ಕೆ ಇಟ್ಕೊಳಲ್ಲ ಅಂತ ಹೇಳ್ಬಿಡ್ತಾಳೆ. ಕಾಲ ಮತ್ತೆ ಮೋಂಟು ಅಳ್ತಾ ಅಳ್ತಾ ಅವ್ರ ಅಂಗಡಿನ ಮುಚ್ಕೊಂಡು ವಾಪಸ್ಸು ಬಸ್ ಹತ್ಕೊಂಡು ಹೊರಟೋಗ್ತಾರೆ. ಮಾಯಾ ಮತ್ತೆ ಮೋಹನ್ ತಮ್ಮ ಜಾದು ಮೋಮೋಸಿಂದಾಗಿ ತುಂಬಾ ದೊಡ್ಡ ಶ್ರೀಮಂತರಾಗೋಗ್ತಾರೆ. ಅಂಜು ಮತ್ತೆ ಸಾಗರ್ನ ಕುಟುಂಬ ದಿಲ್ಲಿ ಹತ್ರದಲ್ಲಿರೋ ಗೋಪಾಲ್ಪುರ ಅನ್ನೋ ಹಳ್ಳಿನಲ್ಲಿ ವಾಸ ಮಾಡ್ತಿದ್ರು. ಅವರಮ್ಮ ಸ್ಕೂಲಲ್ಲಿ ಆಯಾ ಕೆಲಸ ಮಾಡ್ತಿದ್ರು, ಮತ್ತೆ ಅವ್ರ ತಂದೆ ಆರೋಗ್ಯ ಸರಿಯಿಲ್ದೇ ಇರೋ ಕಾರಣ ಮನೇಲೇ ಇರ್ತಾ ಇದ್ರು. ಅಂಜು, ರಿಮೋಟ್ ಕೊಡು, ನಾನ್ ಫೈಟ್ ನೋಡ್ತಿದ್ದೆ. ಮಧ್ಯದಲ್ಲಿ ಎಲ್ಲಿಂದ ಬಂದೆ ನೀನು? ಅಪ್ಪ ನೋಡಿ ಸ್ವಲ್ಪ, ನಾನ್ ನೀರ್ ಕುಡಿಯಕ್ ಹೋದ್ರೆ ಇವಳು ರಿಮೋಟ್ ತಗೊಂಡ್ಬಿಟ್ಲು. ಅಪ್ಪ, ಇವನ್ 2 ಗಂಟೆಯಿಂದ ಫೈಟ್ ನೋಡ್ತಾ ಇದ್ದಾನೆ, ನಾನ್ ರಿಮೋಟ್ ಕೊಡಲ್ಲ ಅಪ್ಪ. ಅಯ್ಯೋ, ನಿನ್ನ ಬೋರಿಂಗ್ ಸೀರಿಯಲ್ ದಿನಾ ಬರುತ್ತೆ, ಒಂದಿನ ನೋಡಿಲ್ಲ ಅಂದ್ರೆ ಏನಾಗ್ಬಿಡುತ್ತೆ? ಈ ರೀತಿ ಜಗಳಾಡ್ಬೇಡಿ ಮಕ್ಕಳೇ, ಒಬ್ಬೊಬ್ಬರಾಗಿ ನಿಮ್ಮ ಪ್ರೋಗ್ರಾಮ್ ಅನ್ನ ನೋಡ್ಕೊಳ್ಳಿ. ನೀವಿಬ್ರು ಇವತ್ತು ಮತ್ತೆ ಜಗಳ ಶುರು ಮಾಡಿದ್ರ? ಅಮ್ಮ, ಇವತ್ತಂತೂ ನೀವ್ ಬೇಗನೆ ಬಂದ್ಬಿಟ್ರಿ, ಏನ್ ಇವತ್ತು ಸ್ಕೂಲ್ ರಜಾನಾ? ಹೌದು ಪುಟ, ಇವತ್ತು ಮತ್ತೆ ಸ್ಕೂಲ್ ಬಂದ್ ಮಾಡಿದ್ದಾರೆ. ಯಾವತ್ತು ಓಪನ್ ಆಗತ್ತೋ ಏನೋ ಗೊತ್ತಿಲ್ಲ. ನನಗನ್ಸತ್ತೆ ಈ ಕೆಲ್ಸ ಬಿಡ್ಬೇಕು ಅಂತ. ಇವತ್ ನೀವು ಊಟಕ್ಕೆ ಏನ್ ತಿಂತೀರಾ? ಅಮ್ಮ, ಇವತ್ತು ರಾಜ್ಮಾ ಚಾವಲ್ ಮಾಡು. ನಿನ್ ಕೈಯಿಂದ ರಾಜ್ಮಾ ಚಾವಲ್ ತಿಂದ್ರೆ ತುಂಬಾ ಖುಷಿ ಆಗತ್ತೆ ನನ್ಗೆ. ಸ್ವಲ್ಪ ದಿನದ ನಂತರ ಅಂಜು ಮತ್ತೆ ಸಾಗರ್ನ ತಾಯಿ ಕೆಲ್ಸ ಹೊರಟೋಯ್ತು. ಈಗೇನ್ ಮಾಡೋದು ಅಮ್ಮ, ಹಸ್ವಲ್ಲಿ ಸತ್ ಹೋಗ್ತೀವ ನಾವು? ಇಲ್ಲ ಮಗಳೆ, ಹಾಗೆಲ್ಲ ಹೇಳ್ಬಾರ್ದು. ನಾನ್ ಯಾವ್ದಾದ್ರು ಹೊಸ ಕೆಲ್ಸ ಹುಡುಕೋತೀನಿ. ಅಮ್ಮ, ಡೆಲ್ಲಿಗ್ ಹೋಗೋಣ, ನಾವಲ್ಲಿ ಹೋಟೆಲ್ನ ಸ್ಟಾರ್ಟ್ ಮಾಡೋಣ. ನನ್ನ ಫ್ರೆಂಡ್ ರಾಜು ಅವರಪ್ಪ ಡೆಲ್ಲಿಯಲ್ಲಿ ಚೋಲೆ ಭಟೂರಿ ಅಂಗಡಿ ಇಟ್ಟಿದ್ದಾರೆ. ರಾಜು ಹೇಳ್ತಿದ್ದ ಅವರಪ್ಪ ಪ್ರತಿ ತಿಂಗಳು 40,000 ದುಡಿತಾರಂತೆ. ಆದ್ರೆ ಪುಟ, ಮನೆಯಲ್ಲಿ ನಿಮ್ ತಂದೆನ ಯಾರು ನೋಡ್ಕೋತಾರೆ? ಅಮ್ಮ, ನೀನ್ ಸಾಗರ್ ಜೊತೆ ಡೆಲ್ಲಿಗ್ ಹೋಗು, ನಾನು ಮನೇಲೆ ಇದ್ಕೊಂಡು ಅಪ್ಪನ ನೋಡ್ಕೋತೀನಿ. ಸಾಗರ್ ಮತ್ತೆ ಅವರಮ್ಮ ಡೆಲ್ಲಿಗ್ ಹೋಗ್ತಾರೆ. ಅವರು ಒಂದು ಗಾಡಿನ ಮಾಡ್ಕೋತಾರೆ, ಮತ್ತೆ ಒಂದು ಜನ ಇರುವಂತ ಜಾಗದಲ್ಲಿ ರಾಜ್ಮಾ ಚಾವಲ್ ಅನ್ನ ಮಾರೋದಕ್ ಶುರು ಮಾಡ್ತಾರೆ. ಅಮ್ಮ ರಾಜ್ಮಾ ಚಾವಲ್ ಮಾಡ್ತಾ ಇದ್ರು, ಮತ್ತೆ ಸಾಗರ್ ಜನಗಳನ್ನ ಕರೀತಾ ಇದ್ದ. ಬನ್ನಿ ರಾಜ್ಮಾ ಊಟ ಮಾಡಿ, ಬರೀ 20 ರೂಪಾಯಿ ಒಂದ್ ಪ್ಲೇಟ್. ಬನ್ನಿ ರಾಜ್ಮಾ ಊಟ ಮಾಡಿ. ಸ್ವಲ್ಪ ದಿನದಲ್ಲೇ ಸಾಗರ್ ಗಾಡಿ ಮುಂದೆ ರಾಜ್ಮಾ ಚಾವಲ್ ತಿನ್ನೋದಿಕ್ಕೆ ಜನಗಳ ಸಂತೆನೇ ಸೇರ್ತಾ ಇತ್ತು. ಸಾಗರ್ ಮತ್ತೆ ಅವನ್ ತಾಯಿ ಎಲ್ಲಿ ಒಂದು ಗಾಡಿನ ಹಾಕೊಂಡಿದ್ರು, ಅದ್ರ ಹಿಂಭಾಗದಲ್ಲೇ ಒಂದು ವೆಜಿಟೇರಿಯನ್ ರೆಸ್ಟೋರೆಂಟ್ ಇತ್ತು. ಆ ಹೋಟೆಲ್ನ ಮಾಲೀಕ ಉಸ್ಮಾನ್ ರೆಡ್ಡಿ ನೋಡ್ತಾನೆ, ಅವನ ಹೋಟೆಲ್ನ ಮುಂಭಾಗದಲ್ಲಿ ರಾಜ್ಮಾ ಚಾವಲ್ ಮಾರೋರು ಚೆನ್ನಾಗೆ ಸಂಪಾದನೆ ಮಾಡ್ತಿದ್ದಾರೆ ಅನ್ನೋದನ್ನ ನೋಡಿದಾಗ ಅವನಿಗೆ ಹೊಟ್ಟೆ ಉರಿ ಶುರುವಾಯ್ತು. ಈ ರಾಜ್ಮಾ ಊಟದವರು ಇದೇ ತರ ದುಡಿತಾ ಹೋಗ್ತಿದ್ರೆ ಒಂದಲ್ಲ ಒಂದಿನ ನನ್ನ ಹಂಗೆ ಹೋಟ್ಲು ತೆಗ್ದು ಬಿಡ್ತಾರೆ. ನಾನು ಹೇಗಾದ್ರೂ ಮಾಡಿ ಇವರ ಅಂಗಡಿನ ಮುಚ್ಚಿಸ್ಬೇಕು. ಒಂದು ದಿನ ಬೆಳಿಗ್ಗೆ ಬೆಳಿಗ್ಗೆನೆ ಗೊತ್ತಿರುವಂತ ಒಬ್ಬ ಪೊಲೀಸನ್ನ ಕರ್ಕೊಂಡು ಆ ಗಾಡಿ ಹತ್ರ ಬರ್ತಾನೆ. ನಿಮ್ಮ ಅಂಗಡಿನ ಇಲ್ಲಿಂದ ತೆಗಿರಿ, ನೀವು ನನ್ನ ಹೋಟೆಲ್ ಎದುರುಗಡೆ ಅಂಗಡಿನ ಹಾಕಿದ್ದೀರಾ, ಮತ್ತೆ ರೋಡ್ನ ಕೂಡ ಜಾಮ್ ಮಾಡ್ತಿದ್ದೀರಾ. ಸಾಗರ್ ಮತ್ತೆ ಅವರಮ್ಮ ಆ ಗಾಡಿನ ಬೇರೆ ಕಡೆ ತಗೊಂಡ್ ಹೋಗೋಕ್ ಮುಂಚೆನೆ ಸುಮನ್ ಆ ಗಾಡಿನ ಕಾಲಿಂದ ಒದಿತಾನೆ. ಆ ಕೂಡ್ಲೆ ಆ ರಾಜ್ಮಾ ಚಾವಲ್ ಎಲ್ಲ ಬಿದ್ದ ಹೋಗತ್ತೆ. ಸುಮನ್ ಜೊತೆ ಒಬ್ಬ ಪೊಲೀಸ್ ಮನುಷ್ಯನೂ ಇದ್ದ. ಹಾಗಾಗಿ ಸಾಗರ್ ಮತ್ತೆ ಅವರಮ್ಮ ಸುಮನ್ಗೆ ಏನೂ ಹೇಳೋದಕ್ಕಾಗ್ಲಿಲ್ಲ. ಅವರು ಕಣ್ಣಲ್ಲಿ ನೀರ್ ಸುರಿಸ್ಕೊಂಡು ಅಲ್ಲೇ ನಿಂತ್ಕೊಂಡ್ರು. ಅಮ್ಮ, ನಾನ್ ಈಗ್ಲೇ ಹೋಗಿ ಸುಮಂತನ್ನ ಹೊಡಿತೀನಿ. ಬೇಡ ಪುಟ, ಇದು ಸಿಟಿ, ನಮ್ ಹಳ್ಳಿ ಅಲ್ಲ. ಪೊಲೀಸರು ಹಿಡ್ಕೊಂಡು ಹೊರಟೋಗ್ತಾರೆ. ಕಾನೂನು ಯಾವಾಗ್ಲೂ ಶ್ರೀಮಂತರ ಕಡೆನೆ ವಾಲತ್ತೆ. ನಾವು ಬೇರೆ ಯಾವ್ದಾದ್ರೂ ಜಾಗದಲ್ಲಿ ಗಾಡಿ ಇಟ್ಕೊಳ್ಳೋಣ,
ಆ ಗಾಡಿ ಕೆಳಗಡೆ ಬಿದ್ದ ಕಾರಣ ರಾಜ್ಮಾ ಚಾವಲ್ ಎಲ್ಲಾನು ಕೂಡ ನೆಲಕ್ ಬಿದ್ದು ಹಾಳಾಗಿ ಹೋಗಿತ್ತು. ಅದನ್ನ ಬಳಸಕ್ಕಾಗ್ತಿರಲ್ಲ ಅಮ್ಮ, ನಾವ್ ಇದನ್ನೆಲ್ಲ ಮತ್ತೆ ಮಾಡ್ಬೇಕಾಗುತ್ತೆ. ದಾರಿನಲ್ಲಿ ಒಬ್ಬ ರಾಜ್ಮಾ ಚಾವಲ್ ಮಾರೋನು ಬಂದ. ಅಣ್ಣ, ರಾಜ್ಮಾ ಮತ್ತೆ ಅಕ್ಕಿ ಕೆಜಿಗೆ ಎಷ್ಟಾಗತ್ತೆ? ತಗೊಳ್ಳಿ ಅಕ್ಕವ್ರೆ, ನಿಮ್ಗಾಗಿ ಕಡಿಮೆ ಮಾಡ್ಕೊಡ್ತೀನಿ. ಸಾಗರ್ ಮತ್ತೆ ಅವನ್ ತಾಯಿ 20 ಕೆಜಿ ರಾಜ್ಮಾ ಮತ್ತೆ 20 ಕೆಜಿ ಅಕ್ಕಿನ ಕೊಂಡ್ಕೋತಾರೆ. ಮಾರನೆ ದಿನ ಹೊಸದಾಗೆ ರಾಜ್ಮಾ ಚಾವಲನ್ನ ಮಾಡಿ ಒಂದು ಕಸ್ಟಮರ್ಗೆ ತಿನ್ನೋದು ಕೊಟ್ಟಾಗ ಕಸ್ಟಮರ್ ಹೇಳ್ತಾನೆ, ನಿಮ್ಮ ರಾಜ್ಮಾ ಸಾಂಬಾರ್ ಅಲ್ಲಿ ಚಿಕನ್ ಟೇಸ್ಟ್ ಬರ್ತಿದೆ. ರಾಜ್ಮಾ ಸಾಂಬಾರ್ ಅಲ್ಲಿ ಚಿಕನ್ ಟೇಸ್ಟ್, ಇದು ಹೇಗ್ ಸಾಧ್ಯ? ಸಾಗರ್ ಮತ್ತೆ ಅವರಮ್ಮ ಆ ರಾಜ್ಮಾ ಚಾವಲ್ನ ತಿಂದು ನೋಡ್ತಾರೆ. ಅವರಿಗೂ ಅನ್ಸತ್ತೆ ಅವರು ಸ್ವಾದಿಷ್ಟ ಚಿಕನ್ ನ ತಿಂತಾ ಇರೋ ಹಾಗೆ. ಜನಗಳ ಮಧ್ಯೆ ಆ ರಾಜ್ಮಾ ಚಾವಲ್ ಚಿಕನ್ ಟೇಸ್ಟ್ ಬರ್ತಿದೆ ಅನ್ನೋ ಸುದ್ದಿ ಹರಡಿತು. ಮತ್ತೆ ದೂರ ದೂರದಿಂದ ಜನಗಳು ಬಂದು ಸಾಗರ್ ಗಾಡಿನಲ್ಲಿ ರಾಜ್ಮಾ ಚಾವಲ್ನ ರುಚಿ ನೋಡ್ತಾ ಇದ್ರು. ಜನ ಎಷ್ಟು ಜಾಸ್ತಿ ಆಗಿದ್ರು ಅಂದ್ರೆ ಸಹಾಯಕ್ಕೋಸ್ಕರ ಅಂಜುನ ಕೂಡ ಅಲ್ಲಿಗೆ ಕರ್ಸ್ಕೋಬೇಕಾಯ್ತು. 20 ರೂಪಾಯಿಗೆ ಸಿಗೋ ರಾಜ್ಮಾ ಚಾವಲ್ ಅಲ್ಲಿ ಚಿಕನ್ನ ಟೇಸ್ಟ್ ಯಾರು ತಿನ್ನೋದಕ್ಕೆ ಇಷ್ಟಪಡಲ್ಲ ಹೇಳಿ? ರಾಜ್ಮಾ ಚಾವಲ್ ಅಲ್ಲಿ ಚಿಕನ್ ರುಚಿ ಸಿಗ್ತಾ ಇದೆ ಅನ್ನೋ ಸುದ್ದಿ ಸುಮ್ಮನ ಕೂಡ ತಲುಪ್ತು. ಇವರಂತೂ ಖಂಡಿತವಾಗ್ಲೂ ರಾಜ್ಮಾ ಅಲ್ಲಿ ಚಿಕನ್ ಅನ್ನ ಮಿಕ್ಸ್ ಮಾಡಿಟ್ಟಿರ್ತಾರೆ. ನಾನು ಕೂಡ ನನ್ನ ಊಟದಲ್ಲಿ ಗೊತ್ತಿಲ್ಲದೆ ಚಿಕನ್ ಮಿಕ್ಸ್ ಮಾಡಿರ್ತೀನಿ, ಆಮೇಲೆ ನನಗೆ ಲಾಭ ದುಪ್ಪಟ್ಟಾಗುತ್ತೆ. ಸುಮನ್ ಕೂಡ ತನ್ನ ಶುದ್ಧ ವೆಜಿಟೇರಿಯನ್ ಹೋಟೆಲ್ ಅಲ್ಲಿ ಚಿಕನ್ನ ಮಿಶ್ರಣ ಮಾಡ್ದ. ಒಂದು ದಿನ ಪೊಲಿಟಿಕ್ಸ್ ಅಲ್ಲಿರುವಂತ ಒಬ್ಬ ಮನುಷ್ಯ ಸುಮನ್ ಹೋಟೆಲ್ಗೆ ಊಟ ಮಾಡೋದಕ್ಕೆ ಅಂತ ಬರ್ತಾನೆ. ಅವನು ತಿನ್ನೋವಾಗ ಚಿಕನ್ ಸಿಕ್ಬಿಡತ್ತೆ. ಏ ಹೋಟೆಲ್ ಮಾಲೀಕ, ಇದೇನಿದು? ನೀನು ನನ್ನ ಊಟದಲ್ಲಿ ಚಿಕನ್ನ ಮಿಕ್ಸ್ ಮಾಡಿ ನನ್ನ ಧರ್ಮ ಭಂಗ ಮಾಡಿದ್ಯಾ? ಆ ಮನುಷ್ಯ ಸುಮನನ್ನ ಹಿಡ್ಕೊಂಡು ಸರಿಯಾಗಿ ಹೊಡಿತಾನೆ ಮತ್ತೆ ಸುಮನ್ ಹೋಟೆಲ್ನ ಮುಚ್ಚಿಸ್ಬಿಡ್ತಾನೆ. ಸಾಗರ್ ಗಾಡಿ ಮುಂದೆ ನಾನ್ ವೆಜ್ ತಿನ್ನೋ ಅಂತ ಜನಗಳ ಸಂಖ್ಯೆ ಜಾಸ್ತಿ ಆಗ್ತಾನೆ ಇತ್ತು. ಕೊನೆಗೆ ಒಂದಿನ ಬೇರೆ ಯಾವುದೇ ದಾರಿ ಇಲ್ಲದೆ ಸಾಗರ್ ತಾಯಿ ಹತ್ರ ಸುಮನ್ ಬರ್ತಾನೆ. ಅಕ್ಕ, ನಾನ್ ನಿಮ್ ಹತ್ರ ತಪ್ಪಾಗಿ ನಡ್ಕೊಂಡಿದ್ದಕ್ಕೆ ಕ್ಷಮೆ ಕೇಳ್ತೀನಿ. ನನ್ನ ಹೋಟ್ಲು ಕ್ಲೋಸ್ ಆಗಿದೆ, ನೀವ್ ನನ್ನ ಹೋಟೆಲ್ ಅನ್ನ ತಗೊಂಡ್ರೆ ನನಗ್ ಖುಷಿ ಆಗುತ್ತೆ. ನಾನು ಇಲ್ಲಿಂದ ಹೋಗ್ಬಿಡ್ತೀನಿ, ಮತ್ತೆ ಬೇರೆ ಎಲ್ಲಾದ್ರೂ ಹೋಟೆಲ್ ತೆಗಿತೀನಿ. ಸಾಗರ್ ಮತ್ತೆ ಅವನ ತಾಯಿ ಸುಮನ್ ಹೋಟೆಲ್ ಅನ್ನ ಕೊಂಡ್ಕೋತಾರೆ. ಅಮ್ಮ, ನಾವ್ ಈ ಸ್ಥಿತಿಗೆ ಬರೋದಕ್ ಕಾರಣ ಆ ವ್ಯಕ್ತಿನೇ, ನಮ್ಗೆ ಮಾಯೆ ರಾಜ್ಮಾ ಕಾಳನ್ನು ಕೊಟ್ಟ ವ್ಯಕ್ತಿ. ನಾನು ಅವನ್ನ ತುಂಬಾನೇ ಹುಡುಕಾಡ್ತಾ ಇದ್ದೀನಿ, ಆದ್ರೆ ಅವ್ನ ನನ್ ಕಣ್ಣು ಕಾಣಿಸ್ತಿಲ್ಲ. ನನಗನ್ಸತ್ತೆ ನಮ್ಗೋಸ್ಕರ ಅಂತಾನೆ ಆ ದೇವ್ರೆ ಕಳ್ಸಿರೋ ಒಬ್ಬ ಮಹಾನುಭಾವ ಇರ್ಬೇಕವನು. ಅಮ್ಮ, ಮಹಾನುಭಾವರು ನಿಜವಾಗ್ಲೂ ಇರ್ತಾರಾ ಅಮ್ಮ? ಗೊತ್ತಿಲ್ಲ ಮಗಳೇ, ಆದ್ರೆ ಅನುಭವದಿಂದ ಇಷ್ಟಂತೂ ಹೇಳ್ಬೋದು, ಖಂಡಿತ ಇರ್ತಾರೆ. ಅಬ್ದುಲ್ ಮಿಯಾ ಸತ್ತೋದ್ಮೇಲೆ ಅವನ 3 ಜನ ಮಕ್ಕಳು ಅನಾಥರಾಗೋಗಿದ್ರು. ಈಗ ಅವ್ರ ತಲೆ ಮೇಲೆ ಆಸರೆ ಇರ್ಲಿಲ್ಲ. ಈಗೇನಾಗತ್ತೆ, ಮನೆ ನಡೆಯೋದು ಹೇಗೆ? ಇಬ್ರು ಹೆಣ್ಮಕ್ಕಳನ್ನ ಮದ್ವೆ ಬೇರೆ ಮಾಡ್ಬೇಕಾಗಿದೆ. ಅಯ್ಯೋ ದೇವ್ರೆ, ಏನಾದ್ರೂ ಮಾಡಪ್ಪ. ಅಮ್ಮಿ, ಇವಾಗ ನಾವೇ ಹೊರಗೆ ಹೋಗಿ ಕೆಲಸ ಮಾಡ್ಬೇಕಾಗತ್ತೆ. ಆದ್ರೆ ನೀನೇನ್ ಕೆಲಸ ಮಾಡ್ತೀಯಮ್ಮ? ನನಗ್ ಗೊತ್ತಿರೋದು ಒಂದೇ ಕೆಲಸ ಅಮ್ಮಿ, ಅದೇನಂದ್ರೆ ಅಡಿಗೆ ಮಾಡೋದು. ಯಾಕ್ ನಾವು ಬಿರಿಯಾನಿ ಸೆಂಟರ್ ಓಪನ್ ಮಾಡಬಾರ್ದು? ಆದ್ರೆ ಅದಕ್ಕೆ ಬಹಳ ಹಣ ಖರ್ಚಾಗುತ್ತೆ. ದುಡ್ಡಿನ ಚಿಂತೆ ಮಾಡ್ಬೇಡಿ, ನನ್ನ ಈ ಒಡವೆಗಳು ಇನ್ಯಾವ ಕೆಲ್ಸಕ್ ಬರುತ್ತೆ? ಒಂದ್ ಸಲ ನಮ್ ಸ್ಥಿತಿ ಸರಿ ಹೋದ್ರೆ ಆಮೇಲೆ ಅದನ್ನ ನೀವೆಲ್ಲರೂ ಸೇರಿ ಬಿಡ್ಸಿ. ಆದ್ರೆ ಅಮ್ಮಿ, ಅಬ್ಬ ನಿಮ್ಗೋಸ್ಕರ ಕೊಂಡ್ಕೊಂಡಿದ್ದು. ಪುಟ್ಟ, ನನ್ ಮೊದಲನೇ ಜವಾಬ್ದಾರಿ ನೀವೆಲ್ರೂ. ಒಡವೆ ಇಟ್ಕೊಂಡು ಏನ್ ಮಾಡ್ಲಿ, ಅದನ್ನ ಮತ್ತೆ ಮಾಡಿಸ್ಕೋಬಹುದಲ್ವಾ? ಸರಿ ಅಮ್ಮಿ. ಶಿಫಾ ತನ್ನ ತಾಯಿ ಒಡವೆನ ತಗೋತಾಳೆ, ಮತ್ತದನ್ನ ಗಿರ್ವಿ ಇಟ್ಟು 20,000 ರೂಪಾಯಿ ತಗೊಂಡ್ ಬರ್ತಾಳೆ. ಆ ದುಡ್ಡಿಂದ ಒಂದು ಸಣ್ಣ ಗಾಡಿನ ಕೊಂಡ್ಕೋತಾರೆ. 3 ಜನ ಅಕ್ಕ ತಮ್ಮ ಸೇರ್ಕೊಂಡು ಆ ಗಾಡಿನಲ್ಲಿ ಕೆಲಸ ಮಾಡ್ತಿರ್ತಾರೆ. ತಗಳಿ ತಗಳಿ, ಬಿಸಿ ಬಿಸಿ ಬಿರಿಯಾನಿ ಹೇಗಿದೆ ಅಂದ್ರೆ ತಿಂದ್ಮೇಲೆ ಬೆರಳನ್ನ ನೆಕ್ತೀರಾ. ತಗಳಿ ತಗಳಿ, ಬಿಸಿ ಬಿಸಿ ಬಿರಿಯಾನಿ. ತುಂಬಾ ಜನ ಅವ್ರ ಗಾಡಿಲ್ ಮಾಡುವಂತ ಬಿರಿಯಾನಿನ ರುಚಿ ನೋಡ್ತಾರೆ, ಮತ್ತೆಲ್ರಿಗೂ ಆ ಬಿರಿಯಾನಿ ಇಷ್ಟ ಆಗತ್ತೆ. ವಾಹ್, ಎಂತ ಒಳ್ಳೆ ಬಿರಿಯಾನಿ! ಈ ತರ ರುಚಿಕರವಾದ ಬಿರಿಯಾನಿ ನಾನು ಯಾವತ್ತೂ ತಿಂದಿಲ್ಲ. ಹಾ, ಬಹಳ ಚೆನ್ನಾಗಿದೆ. ಶುಕ್ರಿಯ ಭಾಯಿಜಾನ್, ಇದು ನಮ್ಮಮ್ಮನ ಕೈ ರುಚಿ ಗೊತ್ತಾ? ನನ್ನ ಅಮ್ಮಿಯ ಸ್ಪೆಷಲ್ ಬಿರಿಯಾನಿ. ಬಹಳ ಚೆನ್ನಾಗಿದೆ. ಮತ್ತೆ ನೋಡ್ತಾ ನೋಡ್ತಾ ಅವರ ಬಿರಿಯಾನಿ ಗಾಡಿ ಚೆನ್ನಾಗ್ ನಡೀತಾ ಇತ್ತು. ಅಲ್ಲಿ ಜನಗಳು ತುಂಬಾ ಬರ್ತಾ ಇದ್ರು. ನನ್ಗೆ 2 ಬಿರಿಯಾನಿ ಪಾರ್ಸಲ್ ಕೊಡಮ್ಮ. ಸರಿ, ನನಗೂ ಕೊಡಿ.
ಈಗ ನದೀನ್ಗೆ ಜನಗಳನ್ನ ಕರೆಯೋ ಅಗತ್ಯ ಇರ್ಲಿಲ್ಲ. ಗಾಡಿನಲ್ಲಿ ಎಷ್ಟು ರಶ್ ಇರ್ತಿತ್ತು ಅಂದ್ರೆ ಮೂರು ಜನ ಸೇರ್ಕೊಂಡು ಎಲ್ರು ನೋಡ್ಕೋತಾ ಇದ್ರು. ಇದನ್ ತಗೊಳ್ಳಿ, ನಿಮ್ಮ ಆರ್ಡರ್. ಇದು ನಿಮ್ದು. ಇದು ನಿಮ್ದು. ಒಂದು ತಿಂಗಳ ನಂತರ ಶಿಫಾ ಸಂಪಾದನೆ ಆಗಿರೋ ದುಡ್ಡನ್ನ ಎಣಿಸ್ತಾ ಇದ್ಲು. ಇದನ್ ತಗೊಳ್ಳಿ ಅಮ್ಮಿ, ಈ ತಿಂಗಳು ನಮಗ್ ಬಂದಿರೋ ಲಾಭ 20,000 ರೂಪಾಯಿ. ಏನು ಸರಿಯಾಗಿ ಕೇಳಿಸ್ಕೊಂಡ್ರಿ ಅಮ್ಮಿ, 20,000 ರೂಪಾಯಿ, ಇಷ್ಟೊಂದ್ ದುಡ್ಡ. ನಮ್ಮ ಬಿರಿಯಾನಿ ಜನರಿಗೆ ಬಹಳ ಇಷ್ಟ ಆಗ್ತಿದೆ. ಗ್ರಾಹಕರು ಯಾವಾಗ್ಲೂ ಲೈನಲ್ಲಿ ಇರ್ತಾರೆ ಅಮ್ಮಿ. ಅಪ್ಪ ದೇವ್ರೆ, ನಿನ್ಗಂತೂ ಎಷ್ಟು ಧನ್ಯವಾದ ಹೇಳಿ. ನನ್ನ ಮಕ್ಕಳು ಯಶಸ್ವಿ ಆಗೋ ಹಾಗೆ ಮಾಡ್ಬಿಟ್ಟೆ ನೀನು, ಧನ್ಯವಾದ. ಅಮ್ಮಿ, ಮುಂದಿನ ತಿಂಗ್ಳೆ ನಿಮ್ ಒಡವೆನ ಬಿಡಿಸ್ಕೊಂಡ್ ಬರ್ತೀವ್ ನಾವು. ಒಳ್ಳೇದಾಗ್ಲಮ್ಮ, ಇವತ್ತು ಶಿಫಾ ಕುಟುಂಬ ತುಂಬಾ ಖುಷಿಯಾಗಿತ್ತು. ಅವ್ರ ತಂದೆ ಸತ್ ಹೋದ್ ನಂತರ ಮೊದಲನೇ ಸಲ ಅವ್ರ ಮನೆಯಲ್ಲಿ ಒಳ್ಳೇದ್ ನಡೀತಾ ಇತ್ತು, ಖುಷಿಯಾಗಿದ್ರು. ಮೂರು ಜನ ಅಕ್ಕ ತಮ್ಮಂದಿರು ತಮ್ಮ ಶ್ರಮನ ಮುಂದುವರಿಸ್ತಾ ಇದ್ರು. ಹಗಲು 2 ಪಟ್ಟು, ರಾತ್ರಿ 3 ಪಟ್ಟು ಸಂಪಾದನೆ ಮಾಡ್ತಾ ಇದ್ರು. ಇದೆಲ್ಲಾನು ನಾವು ಮೂರು ಜನ ಒಟ್ಟಿಗೆ ಇರೋ ಕಾರಣಕ್ಕೆ ನಡೀತಾ ಇರೋದು. ಖಂಡಿತ ಅಪ್ಪ, ನಾವು ಯಾವಾಗ್ಲೂ ಒಟ್ಟಿಗೆ ಇರ್ತೀವಿ. ಹಾ, ಯಾವಾಗ್ಲೂ. ಸ್ವಲ್ಪ ತಿಂಗಳ ನಂತರ ಗಾಡಿ ಬಿಟ್ಟು ಹೋಟೆಲ್ ಮಾಡ್ಕೊಂಡ್ರು. ನದೀಮ್ ಕೌಂಟರ್ ಕೂತ್ಕೋತಾ ಇದ್ದ, ಶಿಫಾ ಮತ್ತೆ ಸನಾ ಕಿಚನ್ ಅಲ್ಲಿ ಬಿರಿಯಾನಿ ಮಾಡ್ತಾ ಇದ್ರು. ನದೀಮ್ ಬಾಯ್, ಅದೇ ಟೇಸ್ಟ್ ಇದೆ ಆ ಹೋಟ್ಲಿಂದು. ಹೌದು, ಇದೇ ನಮ್ಮ ಅಮ್ಮನ ಆಸೆ ಕೂಡ. ಭಾಯ್ಜಾನ್, ಟೇಸ್ಟ್ ಯಾವತ್ತೂ ಬದಲಾಗೋದಿಲ್ಲ. ಜನಗಳು ಪ್ರತಿ ಸಲನು ಇವ್ರ್ ಮಾಡೋ ಬಿರಿಯಾನಿನ ಹೊಗಳ್ತಾ ಇದ್ರು. ನಿಧಾನವಾಗಿ ಇವ್ರಿಗೆ ಪಾರ್ಟಿಗಳ ಕೇಟರಿಂಗ್ ಕಾಂಟ್ರಾಕ್ಟ್ ಕೂಡ ಸಿಕ್ತು. ಭಾಯ್ಜಾನ್, ನಾಳೆ ನಮ್ಮನೆಯಲ್ಲಿ ಪಾರ್ಟಿ ಇದೆ, 100 ಜನರಿಗೆ ಬಿರಿಯಾನಿ ಬೇಕು. ಓಕೆ, ಖಂಡಿತವಾಗಿಯೂ ಸಿಗುತ್ತೆ. ಆದ್ರೆ ನನಗೆ ಅದೇ ಟೇಸ್ಟ್ ಬೇಕು, ಇಲ್ಲಿ ತಿಂತೀವಲ್ಲ ಹಾಗೆ. ಖಂಡಿತವಾಗಿಯೂ ಅದೇ ಟೇಸ್ಟ್ ಇರುತ್ತೆ, ನೀವು ಚಿಂತೆ ಮಾಡ್ದೇನೆ ಆರ್ಡರ್ ಕೊಟ್ಟು ಹೋಗಿ. ಈ ವಿಷಯಕ್ಕೆ 3 ಜನ ತುಂಬಾ ಖುಷಿಯಾಗಿದ್ರು. ಇವ್ರ ಕೆಲ್ಸ ತುಂಬಾ ಚೆನ್ನಾಗ್ ನಡೀತಿದೆ ಅಂತ. ಆಮೇಲೆ ಒಂದ್ ದಿನ ಏನಾಯ್ತು, ಈ ಆರ್ಡರ್ ಯಾಕಿನ್ನೂ ಹೋಗಿಲ್ಲ? ಅದು ಖಾದಿ ಸರ್ ಮನೆಯಲ್ಲಿ ಮದ್ವೆ ಇತ್ತು, ಯಾವ್ದೋ ಕಾರಣಕ್ಕೆ ಮದ್ವೆ ಕ್ಯಾನ್ಸಲ್ ಆಗೋಯ್ತು, ಇನ್ನು ಊಟ ಅಲ್ಲಿಗೆ ಹೋಗೋದಿಲ್ಲ. ಯಾ ಅಲ್ಲ, ತುಂಬಾ ಕೆಟ್ಟದಾಯ್ತು. ನೀನೊಂದ್ ಕೆಲ್ಸ ಮಾಡು, ಈ ಊಟನ ಬಡವ್ರು ಕೊಟ್ಬಿಟ್ಬಾ ಹೋಗು, ಕಡೆ ಪಕ್ಷ ಅವ್ರ ಆಶೀರ್ವಾದನಾದ್ರೂ ಇರತ್ತೆ. ಸರಿ ಅಕ್ಕ. ತನ್ನ ಅಕ್ಕ ಹೇಳಿದ್ಲು ಅನ್ನೋ ಕಾರಣಕ್ಕೆ ಅವನು ಎಲ್ಲಾ ಬಿರಿಯಾನಿನೂ ತಗೊಂಡ್ ಹೋಗಿ ಬಡವ್ರಿಗೆ ಹಂಚಿಬಿಡ್ತಾನೆ. ಆದ್ರೆ ಅವನಿಗ್ ಮನ್ಸಿರಲ್ಲ. ಅವನು ವಾಪಸ್ ಹೋಟೆಲ್ಗ್ ಬಂದಾಗ ಸನಾ ಅಲ್ಲೇ ಇದ್ಲು. ಆಪ ಎಲ್ಲಿದ್ದಾರೆ? ಅವಳ ಮನೆಗ್ ಹೋಗಿದ್ದಾಳೆ. ನನಗ್ ಅರ್ಥನೇ ಆಗ್ತಾ ಇಲ್ಲ, ಆಪ ಇಷ್ಟೆಲ್ಲಾ ಬಿರಿಯಾನಿನ ಬಡವರಿಗೆ ಮಾರೋದಿಕ್ಕೆ ಯಾಕೆ ಹೇಳಿದ್ಲು ಅಂತ. ಏನ್ ಹೇಳ್ತಾ ಇದೀಯ ನೀನು? ಸನಾ, ಆಪ ಇವತ್ತು ಖಾದಿ ಸರ್ ಮನೆಯಲ್ಲಿ ಮದುವೆ ಇತ್ತು, ಅವರು 300 ಜನರಿಗೆ ಬಿರಿಯಾನಿನ ಆರ್ಡರ್ ಮಾಡಿದ್ರು. ಆದ್ರೆ ಯಾವ್ದೋ ಕಾರಣಕ್ಕೆ ಅವ್ರ ಮನೆಯ ಮದುವೆ ಮುರ್ದೋಯ್ತು, ಹಾಗಾಗಿ ಬಿರಿಯಾನಿ ಬಾಕಿ ಉಳಿದಿತ್ತು. ನಾನ್ ಯೋಚನೆ ಮಾಡ್ತಾ ಇದ್ದೆ ಬಿರಿಯಾನಿನ ಮಾರೋಣ ಅಂತ. ಆದ್ರೆ ಆಪ ಹೇಳಿದ್ಲು ಎಲ್ಲಾ ಬಿರಿಯಾನಿನ ಬಡವರಿಗೆ ದಾನ ಮಾಡೋಣ ಅಂತ. ಹೀಗ್ ಯಾವತ್ತೂ ಮಾಡಿರ್ಲಿಲ್ಲ, ನಾವು ಆ ಬಿರಿಯಾನಿಯಿಂದ ಹಣ ಮಾಡ್ಬೋದಿತ್ತು ಆಪ. ಹಾ ಖಂಡಿತ, ನಮ್ಮ ಅಕ್ಕ ತುಂಬಾ ದೊಡ್ಡ ಮನಸ್ಸಿನವಳು, ಅದಕ್ಕೆ ಅವಳು ಯೋಚಿಸಿರ್ತಾಳೆ ನಮ್ ಬಿರಿಯಾನಿ ದುಡ್ಡು ನಮಗ್ ಬಂದ ಮೇಲೆ ನಾವ್ ಯಾಕೆ ಆ ಬಿರಿಯಾನಿನ ಬಡವ್ರಿಗ್ ಹಂಚಬಾರ್ದು ಅಂತ. ಆದ್ರೆ ಅವಳಿಗೆ ಡಬಲ್ ಪ್ರಾಫಿಟ್ ಬಗ್ಗೆ ಯೋಚನೆ ಬಂದಿರಲ್ಲ. ಆಗ್ಬೋದು. ಆಗ ಅಲ್ಲಿಗೆ ಶಿಫಾ ಬರ್ತಾಳೆ. ಸನಾ ಮತ್ತೆ ನದೀಮ್ ತಮ್ಮ ಮಾತನ್ನ ಅಲ್ಲಿಗೆ ನಿಲ್ಲಿಸ್ತಾರೆ. ಎಲ್ಲ ಬಿರಿಯಾನಿನ ಬಡವ್ರಿಗ್ ಹಂಚಿದ್ರಿ ತಾನೆ? ಹಾ ಹಾ, ನಿಜವಾಗಿಯೂ. ಕೊನೆ ಪಕ್ಷ ಖಾದ್ರಿಮ್ ಸಾರ್ಗೆ ಆಶೀರ್ವಾದ ಸಿಗ್ಲಿ, ಈಗ ಅವ್ರಿಗೆ ಅದ್ರ ಅಗತ್ಯ ತುಂಬಾ ಇದೆ. ಸರಿ. ಸನಾ ಮತ್ತೆ ನದೀಮ್ ತನ್ನ ದೊಡ್ಡಕ್ಕನ ತೀರ್ಮಾನಕ್ಕೆ ಖುಷಿಯಾಗಿರ್ಲಿಲ್ಲ. ಹೋಗ್ಲಿ ಬಿಡಿ, ಅವ್ರ ಬಿಸ್ನೆಸ್ ಅಂತೂ ನಡೀತಾನೆ ಇತ್ತು. ಅವ್ರಿಗೆ ಇನ್ನೂ ದೊಡ್ಡ ದೊಡ್ಡ ಆರ್ಡರ್ ಸಿಕ್ತು. ಅವರ ಹೋಟೆಲ್ ಕೂಡ ತುಂಬಾ ಚೆನ್ನಾಗ್ ನಡೀತಾ ಇತ್ತು. ಸ್ವಲ್ಪ ತಿಂಗಳ ನಂತರ ಇನ್ನೂ ಒಂದು ಆರ್ಡರ್ ಕ್ಯಾನ್ಸಲ್ ಆಯ್ತು. ನದೀಮ್, ಅನ್ಸಾರಿ ಅವರ ಆರ್ಡರ್ ಕ್ಯಾನ್ಸಲ್ ಆಗಿದೆ, ನೀನ್ ಈ ಬಿರಿಯಾನಿನ ಬಡವ್ರಿಗೆ ಹಂಚ್ಬಿಟ್ ಬಂದ್ಬಿಡು. ಸರಿ ಅಪ್ಪ. ನದೀಮ್ ಸರಿ ಅಂತ ಏನೋ ಹೇಳ್ದ, ಆದ್ರೆ ಅವನಿಗೆ ಮನ್ಸಿರ್ಲಿಲ್ಲ. ದೊಡ್ಡಕ್ಕ ಅಲ್ಲಿಂದ ಹೋದ ನಂತರ ಸನಾ ಮತ್ತೆ ನದೀಮ್ ಮಾತು ಶುರು ಮಾಡಿದ್ರು. ನಾವ್ ಈ ಬಿರಿಯಾನಿನ ಮಾರಕ್ ಆಗೋದಿಲ್ವಾ? ಈಗ ರಾತ್ರಿ 10 ಗಂಟೆ ಆಗಿದೆ, ಈಗ ಗ್ರಾಹಕರು ಬರೋದು ಕಮ್ಮಿನೇ. ಒಂದ್ ಕೆಲ್ಸ ಮಾಡೋಣ, ಇದನ್ನ ಒಳಗಡೆ ಇಟ್ಬಿಡೋಣ, ನಾಳೆ ಬೆಳಿಗ್ಗೆ ಇದನ್ನೇ ಮಾರೋಣ. ಹಾ ಹಾ, ಇದು ಸರಿ ಆಗ್ಬೋದು. ಇಬ್ರು ಅಣ್ಣ ತಂಗಿ ಸೇರ್ಕೊಂಡು ಆ ಬಿರಿಯಾನಿ ಬಚ್ಚಿಡ್ತಾರೆ. ಮಾರ್ನೆ ದಿನ ಮೊದ್ಲಿಗೆ ಆ ಬಿರಿಯಾನಿನೇ ಅವರಿಬ್ರು ಮಾರ್ತಾರೆ. ಅವರಿಬ್ರು ತುಂಬಾ ಖುಷಿಯಾಗಿದ್ರು, ಪ್ರಾಫಿಟ್ ಡಬಲ್ ಆಗ್ತಿದೆ ಅಂತ. ಆದ್ರೆ ಶಿಫಾಗೆ ಈ ವಿಷಯನೇ ಗೊತ್ತಿರ್ಲಿಲ್ಲ. ಮತ್ತಿನ್ನೇನು, ಯಾವಾಗಾದ್ರೂ ಯಾವ್ದಾದ್ರು ಆರ್ಡರ್ ಕ್ಯಾನ್ಸಲ್ ಆದ್ರೆ ಮಾರ್ನೆ ದಿನ ಸನಾ ಮತ್ತೆ ನದೀಮ್ ಹೋಟೆಲ್ ಅಲ್ಲಿ ಅದನ್ನ ಮಾರ್ತಾ ಇದ್ರು. ಇದೇ ತರ ಎಷ್ಟೋ ತಿಂಗಳುಗಳ ಗಟ್ಟಲೆ ನಡೀತಾನೆ ಇತ್ತು. ಒಂದು ದಿನ ಆ ಹಳೆ ಬಿರಿಯಾನಿ ಒಬ್ಬ ರೆಗ್ಯುಲರ್ ಕಸ್ಟಮರ್ ಪ್ಲೇಟ್ಗೆ ಬಂತು. ನದೀಮ್ ಭಾಯ್, ಏನೋ ಸಮಸ್ಯೆ ಇದೆ, ಬಿರಿಯಾನಿಯಲ್ಲಿ ಆ ಟೇಸ್ಟ್ ಬರ್ತಾ ಇಲ್ಲ. ಹೀಗ್ ಹೇಗಾಗ ಸಾಧ್ಯ ಅಣ್ಣ, ನಾವು ಯಾವಾಗ್ಲೂ ಇದೇ ತರ ಬಿರಿಯಾನಿಯನ್ನ ಮಾಡ್ತೀವಿ.
ಸರಿ. ನಿಧಾನವಾಗಿ ಎಲ್ಲಾ ಕಸ್ಟಮರ್ಗೂ ಬಿರಿಯಾನಿ ಎಡವಟ್ಟು ಗೊತ್ತಾಗ್ತಾ ಹೋಯ್ತು, ಮತ್ತವರಿಗೆ ಆ ರುಚಿ ಇಷ್ಟ ಆಗ್ತಾ ಇರ್ಲಿಲ್ಲ. ಇದ್ದಕ್ಕಿದ್ದ ಹಾಗೆ ಅವ್ರ ಹೋಟೆಲಲ್ಲಿ ಗ್ರಾಹಕರ ಸಂಖ್ಯೆ ಕಮ್ಮಿ ಆಯ್ತು. ಆಗ ಶಿಫಾ ಯೋಚನೆಲ್ ಮುಳುಗೋದ್ಲು. ಇದ್ದಕ್ಕಿದ್ದ ಹಾಗೆ ಏನಾಗ್ತಾ ಇದೆ, ನಮ್ಮ ಗ್ರಾಹಕರು ಯಾಕೆ ಕಮ್ಮಿ ಆಗ್ತಾ ಇದಾರೆ, ಹೀಗೆ ಆದ್ರೆ ಹೇಗ್ ನಡೆಯುತ್ತೆ, ಮುಂದೆ ಕಷ್ಟ ಆಗತ್ತೆ. ನದೀಮ್ಗೆ ತನ್ನ ತಪ್ಪಿನ ಅರಿವಾಯ್ತು. ಅವನು ತನ್ನ ಅಕ್ಕನ ಮುಂದೆ ಅಳೋಕ್ ಶುರು ಮಾಡ್ದ. ನಂದೇ ತಪ್ಪು, ನಾನು ಹಾಗೂ ಸನಾ ಅಪ್ಪ ಹಳಸಿದ ಬಿರಿಯಾನಿಯನ್ನ ಗ್ರಾಹಕರಿಗೆ ನೀಡಿದ್ವಿ. ಏನು? ನದೀಮ್ ತನ್ನ ಅಕ್ಕನ ಮುಂದೆ ಮಾಡಿರೋ ತಪ್ಪನ್ನ ಒಪ್ಕೋತಾನೆ. ನೀನ್ ಏನ್ ಮಾಡ್ಬಿಟ್ಟೆ, ತುಂಬಾ ಲಾಭ ಪಡಿಬೇಕು ಅನ್ನೋ ಕಾರಣಕ್ಕೆ ಬಿಸ್ನೆಸ್ ಹಾಳ್ ಮಾಡ್ಬಿಟ್ಟೆ. ಈಗ ನಾವು ಹೇಗೆ ಗ್ರಾಹಕರನ್ನ ವಾಪಸ್ ಕರ್ಸೋದು? ನಮ್ಮನ್ನ ಕ್ಷಮಿಸ್ಬಿಡು ಅಕ್ಕ. ನನಗ್ ಗೊತ್ತಿರ್ಲಿಲ್ಲ ಹೀಗೆಲ್ಲ ಆಗುತ್ತೆ ಅಂತ. ನಿಮ್ಮಿಬ್ರು ದುರಾಸೆ ಎಲ್ಲಾನು ಹಾಳ್ ಮಾಡ್ಬಿಡ್ತು. ಮೂರು ಜನ ಯೋಚಿಸ್ತಾ ಇದ್ರು ಮುಂದೆ ಏನ್ ಮಾಡ್ಬೇಕು ಅಂತ. ಮತ್ತೆ ಮಾರನೇ ದಿನ ಶಿಫಾಗೆ ಒಂದು ಒಳ್ಳೆ ದಾರಿ ಸಿಕ್ತು. ಶಿಫಾ ಒಂದು ಬೋರ್ಡ್ ಬರೆಸ್ತಾಳೆ, ನಮ್ಮನ್ನ ಕ್ಷಮಿಸ್ಬಿಡಿ, ನಾವು ಮಾಡಿರೋ ತಪ್ಪಿಂದಾಗಿ ನೀವು ಹಳೆ ಬಿರಿಯಾನಿ ತಿನ್ಬೇಕಾಗ್ ಬಂತು, ನಮ್ಗೆ ನಾಚಿಕೆ ಇದೆ. ಅದಕ್ಕೋಸ್ಕರ ಮುಂದಿನ ಒಂದು ವಾರದವರೆಗೂ ಎಲ್ರಿಗೂ ಫ್ರೀ ಬಿರಿಯಾನಿ ಕೊಡ್ತೀವಿ. ಈ ಬೋರ್ಡ್ ಅನ್ನ ಶಿಫಾ ಹೋಟೆಲ್ ಮುಂದೆ ಹಾಕ್ತಾಳೆ. ಕಸ್ಟಮರ್ ಬೋರ್ಡ್ ಅನ್ನ ಓದಿ ಫ್ರೀ ಬಿರಿಯಾನಿ ತಿನ್ನೋದಕ್ಕೋಸ್ಕರ ಹೋಟೆಲ್ ಒಳಗಡೆ ಬರ್ತಾರೆ. ಈಗ ಮತ್ತೊಂದು ಸಲ ಅವರಿಗೆ ಫ್ರೆಶ್ ಬಿರಿಯಾನಿ ಟೇಸ್ಟ್ ಇಷ್ಟ ಆಗತ್ತೆ. ಇದು ಮೊದಲಿನ ತರನೇ ಟೇಸ್ಟ್ ಆಗಿದೆ. ಹಾ ಹಾ, ಮಜಾ ಬಂತು. ಅವರಿಗೆ ಒಂದು ವಾರ ಫ್ರೀ ಬಿರಿಯಾನಿ ಕೊಟ್ಟರೂ ಪರವಾಗಿಲ್ಲ, ಆದ್ರೆ ಅವ್ರ ಸಮಸ್ಯೆಗೆ ಪರಿಹಾರ ಸಿಕ್ಕಿತ್ತು. ಅವರ ಗ್ರಾಹಕರು ವಾಪಸ್ ಬಂದಿದ್ರು. ಸನಾ ಮತ್ತೆ ನದೀಮ್ಗೆ ಅರ್ಥ ಆಗಿತ್ತು ದುರಾಸೆ ಕೆಟ್ಟದು ಅನ್ನೋದು. ಮತ್ತೊಂದು ಸಲ ಅಮ್ಮಿಕ್ಕಿ ಬಿರಿಯಾನಿ ನಡೀತಾ ಇತ್ತು.